ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಕ್ವೆಸ್ಟ್ ಈ ತರಗತಿಯಲ್ಲಿ ನಾವು ಮೂವತ್ತನೇ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತವೆ ಅಂಡ್ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹವ್ ಗಿವನ್ ಇನ್ವೆಸ್ಟ್ ಚಾಲೆಂಜ್ ಇದರಲ್ಲಿ ಫಸ್ಟ್ ಅಂಡ್ ಸ್ಟೂಡೆಂಟ್ಸ್ ಹು ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಅಕ್ನಾಲೇಜ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಷನ್ ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ ಅದಕ್ಕೂ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ ಸೊ ಬಿಫೋರ್ ಗೆಟಿಂಗ್ ಇನ್ ದಿ ಟುಡೇ Articles These are the key answers of inquest challenge number 148. And we appreciate Devraj, MN, sidesh Govardhan, Nagaraj, Anjali, Girish, Suresh, Basumma, Harish, Veeresh, and many others also have given correct answers. Thank you very much for your participation. ಲೆಟ್ಸ್ ದಿ ಫಸ್ಟ್ ಆರ್ಟಿಕಲ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಥವಾ ರಕ್ಷಣಾ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಮಿಷನ್ ಸಾಗರ್ ನೈನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಸೊ ಪರೀಕ್ಷೆಯಲ್ಲಿ ಮಿಷನ್ ಸಾಗರ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆ ಕೇಳಬಹುದು ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸಾಗರ್ ಇನಿಷಿಯೇಟಿವ್ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಬರೋಣ ಸೊ ಇಲ್ಲಿ ನಾವು ಇಂಡಿಯನ್ ಓಷನ್ ನ ಏನ್ ಕಾಣ್ತೀವಿ ಸೊ ಈ ಒಂದು ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ ಅಂತ ಏನ್ ಕರಿತೀವಿ ಸೊ ಈ ಹಿಂದೂ ಮಹಾಸಾಗರದ ದೇಶದಲ್ಲಿ ಬರ್ತಕ್ಕಂತ ದೇಶಗಳಿಗೆ ಸಂಬಂಧಪಟ್ಟಂತೆ ಒಂದು ಇನಿಷಿಯೇಟಿವ್ ಆಗಿರುತ್ತೆ ಸೊ ಹಿಂದೂ ಮಹಾಸಾಗರ ಅಥವಾ ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಬರ್ತಕ್ಕಂತ ರಾಷ್ಟ್ರಗಳನ್ನ ನಾವು ಲಿಟರಲ್ ಸ್ಟೇಟ್ಸ್ ಆಫ್ ಇಂಡಿಯನ್ ಓಷನ್ ರೀಜನ್ ಅಂತ ಕರಿತೀವಿ ಸೊ ಕೆಲವೊಂದು ಎಕ್ಸಾಂಪಲ್ಸ್ ಹೇಳೋದಾದ್ರೆ ನಾವು ಪಾಕಿಸ್ತಾನ ಇಂಡಿಯಾ ಮಾಲ್ಡೀವ್ ಶ್ರೀಲಂಕಾ ಸಿಂಗಾಪುರ್ ಇಂಡೋನೇಷಿಯಾ ಸೊ ಮುಂತಾದ ರಾಷ್ಟ್ರಗಳು ಈ ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಬರ್ತಕ್ಕಂತ ರಾಷ್ಟ್ರಗಳಾಗಿರುತ್ತೆ ಸೊ ಈ ಒಂದು ಸಾಗರ್ ಅನ್ನೋ ಒಂದು ಇನಿಷಿಯೇಟಿವ್ ನಾವು ಯಾಕೆ ಲಾಂಚ್ ಮಾಡಿದ್ದೀವಿ ಅಂದ್ರೆ ಈ ಲಿಟರಲ್ ಸ್ಟೇಟ್ಸ್ ಏನೇನಿದವಲ್ವಾ ಸೊ ಅವಗಳ ಜೊತೆಯಲ್ಲಿ ಅಥವಾ ಅವರ ಜೊತೆಯಲ್ಲಿ ಎಕನಾಮಿಕ್ ಮತ್ತೆ ಈ ಒಂದು ಸೆಕ್ಯೂರಿಟಿ ಕೋಪರೇಷನ್ಸ್ ಅಥವಾ ಈ ಆರ್ಥಿಕ ಮತ್ತೆ ಭದ್ರತಾ ವಲಯಗಳಲ್ಲಿ ಸಹಕಾರವನ್ನ ಏರ್ಪಡಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ನ ನಾವು ಸಾಗರ್ ಅಂತ ಕರಿತೀವಿ ಸೊ ಈ ಸಾಗರ್ ಇನಿಷಿಯೇಟಿವ್ ನ ಮುಖಾಂತರ ಈ ಎಲ್ಲಾ ರಾಷ್ಟ್ರಗಳಿಗೆ ಸೊ ಒನ್ ಕಂಡೀಷನ್ ಏನಂದ್ರೆ ಅವು ಫ್ರೆಂಡ್ಲಿ ನೇಷನ್ಸ್ ಟು ಇಂಡಿಯಾ ಆಗಿರ್ಬೇಕು ಅಂದ್ರೆ ಸ್ನೇಹಪರ ರಾಷ್ಟ್ರಗಳಾಗಿದ್ದಲ್ಲಿ ಅವರ ಜೊತೆ ನಾವು ಒಂದು ಸಹಾಯವನ್ನ ಮಾಡ್ತಕ್ಕಂತ ಕೆಲಸಗಳನ್ನ ಸಾಗರ್ ಮುಖಾಂತರ ಮಾಡ್ತಾ ಇರ್ತೀವಿ ಸೊ ಈ ನಿಟ್ಟಿನಲ್ಲಿ ಇವಾಗ ನಾವು ಮಿಷನ್ ಸಾಗರ್ ನೈನ್ ಅನ್ನೋದನ್ನ ಕಂಪ್ಲೀಟ್ ಮಾಡಿರ್ತೇವೆ ಸೊ ಇದರ ಒಂದು ಅಬ್ಜೆಕ್ಟಿವ್ ಏನಂದ್ರೆ ಶ್ರೀಲಂಕಾ ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಶ್ರೀಲಂಕಾ ರಾಷ್ಟ್ರದಲ್ಲಿ ಇವಾಗ ಸಾಕಷ್ಟು ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಅವರಿಗೆ ಸಹಾಯ ಮಾಡಲಿಕ್ಕೆ ಭಾರತ ರಾಷ್ಟ್ರ ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ ಕರಿತೀವಿ ಅಂದ್ರೆ ಜೀವನವನ್ನ ಉಳಿಸಲು ಬೇಕಾಗಿರ್ತಕ್ಕಂತ ಬಹಳ ಮುಖ್ಯವಾಗಿರ್ತಕ್ಕಂತ ಔಷಧಿಗಳು ಅಂತ ನಾವೇನ್ ಕರಿತೀವಿ ಸೊ ಅದನ್ನ ಈ ಮಿಷನ್ ಸಾಗರ್ ನೈನ್ ನ ಮುಖಾಂತರ ನಾವು ಶ್ರೀಲಂಕಾಗೆ ಕಳಿಸಿರ್ತೀವಿ ಸೊ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಮಿಷನ್ ಸಾಗರ್ ನೈನ್ ಅನ್ನೋದು ಸೊ ಈ ಒಂದು ಹ್ಯುಮ್ಯಾನಿಟೇರಿಯನ್ ಹೆಲ್ಪ್ ಗೆ ನಾವು ಮಿಷನ್ ಮಿಷನ್ ಸಾಗರ್ ನೈನ್ ಅಂತ ಕರಿತೀವಿ ಸೊ ಈ ಒಂದು ಮಿಷನ್ ಸಾಗರ್ ನೈನ್ ಅನ್ನ ಯಾವ ಒಂದು ಇಂಡಿಯನ್ ನೇವಲ್ ಶಿಪ್ ಈ ಈ ಒಂದು ಇನಿಷಿಯೇಟಿವ್ಸ್ ಎಲ್ಲ ಏನಿದಾವೆ ಇದು ಭಾರತೀಯ ನೌಕಾಪಡೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಹ್ಯುಮ್ಯಾನಿಟೇರಿಯನ್ ಸಪೋರ್ಟ್ ಆಗಿರುತ್ತೆ ಹಾಗಿದ್ರೆ ಯಾವ ಒಂದು ಇಂಡಿಯನ್ ನೇವಲ್ ಶಿಪ್ ನ ಮುಖಾಂತರ ಈ ಮಿಷನ್ ಸಾಗರ್ ನೈನ್ ನಾವು ಕಂಪ್ಲೀಟ್ ಮಾಡಿದ್ವಿ ಅಂತ ಪ್ರಶ್ನೆ ಕೇಳಿದ್ರೆ ಇಂಡಿಯನ್ ನೇವಲ್ ಶಿಪ್ ಗ್ಯಾರಿಯಲ್ ಅಂತ ನಿಮ್ಗೆ ಆನ್ಸರ್ ಗೊತ್ತಿರಬೇಕಾಗಿರುತ್ತೆ ಹಾಗಿದ್ರೆ ಎಷ್ಟು ಲೈಫ್ ಸೇವಿಂಗ್ ಮೆಡಿಸಿನ್ಸ್ ನ ನಾವು ಅವ್ರಿಗೆ ಸಪ್ಲೈ ಮಾಡಿದೀವಿ ಅಂದ್ರೆ ನೂರ ಏಳು ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಫ್ ಸೇವಿಂಗ್ ಡ್ರಗ್ಸ್ ಅಥವಾ ಜೀವರಕ್ಷಕ ಔಷಧಿಗಳನ್ನ ನಾವು ಶ್ರೀಲಂಕಾಗೆ ತಲುಪಿಸಿರ್ತೇವೆ ಸೊ ಈ ಕೆಲಸವನ್ನ ನಾವು ಯಾಕೆ ಮಾಡಿದ್ವಿ ಅಂದ್ರೆ ದಿಸ್ ವಿಡನ್ ಅಂಡರ್ ಸಾಗರ್ ಸೊ ನಾನ್ ಮ್ಯಾಪ್ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಈ ಸಾಗರ್ ವಿಷನ್ ಏನಿರುತ್ತೆ ಅಥವಾ ದೃಷ್ಟಿಕೋನ ಏನಿರುತ್ತೆ ಸೊ ನಮ್ಮ ಒಂದು ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಬರ್ತಕ್ಕಂಥ ಸ್ನೇಹಪರ ರಾಷ್ಟ್ರಗಳಿಗೆ ಮಾಡತಕ್ಕಂತ ಒಂದು ಸಹಾಯ ಪದ್ಧತಿ ಇದಾಗಿರುತ್ತೆ ಸೊ ಹಾಗಿದ್ರೆ ಈ ಮಿಷನ್ ಸಾಗರ್ ಅನ್ನೋ ಒಂದು ಇನಿಶಿಯೇಟಿವ್ ನ ಮುಖಾಂತರ ನಾವು ಎರಡ್ ಸಾವಿರದ ಇಪ್ಪತ್ತರಿಂದ ಸಿನ್ಸ್ ಟ್ವೆಂಟಿ ಟ್ವೆಂಟಿ ಮೇ ಟ್ವೆಂಟಿ ಇಂದ ಇದುವರೆಗೂ ನಾವು ಎಂಟು ಈ ರೀತಿಯ ಚಟುವಟಿಕೆಗಳು ಅಥವಾ ಕಾರ್ಯಾಚರಣೆಗಳನ್ನ ಮಾಡಿರ್ತವೆ ಸೊ ಇವಾಗ ನಾವು ಶ್ರೀಲಂಕಾಕ್ಕೆ ಮಾಡಿರ್ತಕ್ಕಂಥದ್ದು ಒಂಬತ್ತನೇ ಚಟುವಟಿಕೆ ಆಗಿರುತ್ತೆ ಸೊ ಆ ಒಂದು ಕಾರಣದಿಂದ ಇದಕ್ಕೆ ನಾವು ಮಿಷನ್ ಸಾಗರ್ ನೈನ್ ಅಂತ ಕರಿತೀವಿ ಹಾಗಿದ್ರೆ ಸಾಗರ್ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಇದು ಆಕ್ಚುಲಿ ಸ್ಟಾರ್ಟ್ ಆಗಿರೋದು ಎರಡ್ ಸಾವಿರದ ಹದಿನೈದರಲ್ಲಿ ಭಾರತ ಸರ್ಕಾರ ಇದನ್ನ ಸ್ಟಾರ್ಟ್ ಮಾಡಿರುತ್ತೆ ಸೊ ಇದರ ಫುಲ್ ಫಾರ್ಮ್ ಏನು ಅಂದ್ರೆ ಈ ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಬರ್ತಕ್ಕಂತ ಪ್ರದೇಶಗಳಿಗೆ ಸೆಕ್ಯೂರಿಟಿ ಅಂಡ್ ಫಾರ್ ಆಲ್ ಇನ್ ದ ರೀಜನ್ ಆ ರೀಜನ್ ಅಂದ್ರೆ ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಬರ್ತಕ್ಕಂತ ರಾಷ್ಟ್ರಗಳಿಗೆ ಭದ್ರತೆ ಮತ್ತು ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂತ ಒಂದು ಇನಿಶಿಯೇಟಿವ್ ನ ನಾವು ಸಾಗರ್ ಅಂತ ಕರಿತೀವಿ ಸೊ ಮುಂಚೆನೆ ಹೇಳ್ತಾ ಇಲ್ಲಿ ಎರಡು ಫೋಕಸ್ ಏರಿಯಾಸ್ ಇರುತ್ತೆ ಒಂದು ಎಕನಾಮಿಕ್ ಕೋಆಪರೇಷನ್ ಇನ್ನೊಂದು ಸೆಕ್ಯೂರಿಟಿ ಕೋಆಪರೇಷನ್ ಒಂದು ಆರ್ಥಿಕ ಸಹಕಾರ ಮತ್ತೆ ಭದ್ರತಾ ಸಹಕಾರ ಏನಿರುತ್ತೆ ಸೊ ಇದನ್ನ ಗಾಢವಾಗಿಸ್ತಕ್ಕಂತ ಕೆಲಸಗಳನ್ನ ನಾವು ಸಾಗರ್ ಮುಖಾಂತರ ಮಾಡ್ತಾ ಇರ್ತೀವಿ ಸೊ ಇದ್ರ ಜೊತೆಗೆ ನಾವು ಇನ್ನೂ ಬೇರೆ ಬೇರೆ ಒಂದು ಏರಿಯಾಗಳಲ್ಲಿ ಕೋಆಪರೇಷನ್ ನ ಎಸ್ಟಾಬ್ಲಿಷ್ ಮಾಡ್ತೀವಿ ಯಾವ್ದು ಯಾವ್ದು ಅಂದ್ರೆ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಈ ಮಾಹಿತಿಗಳ ವಿನಿಮಯ ಮಾಡ್ಕೊಳ್ತೀವಿ ಕೋಸ್ಟಲ್ ಸರ್ವಿವಲೆನ್ಸ್ ಅಥವಾ ಕರಾವಳಿ ಕಣ್ಗಾವಲು ಅಂತ ಕರಿತೀವಿ ಯಾಕಂದ್ರೆ ಈ ಕೋಸ್ಟಲ್ ಪ್ರದೇಶಗಳಲ್ಲಿ ನಾವು ಸಾಕಷ್ಟು ಟ್ರೇಡ್ ಆಕ್ಟಿವಿಟೀಸ್ ಅಥವಾ ವ್ಯಾಪಾರ ಚಟುವಟಿಕೆಗಳನ್ನ ಮಾಡ್ತಾ ಇರ್ತೀವಿ ಸೊ ಅದರಿಂದ ಅಲ್ಲಿ ಸರ್ವಿವಲೆನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದಾದ್ಮೇಲೆ ಈ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳ ಅಭಿವೃದ್ಧಿಗೂ ಕೂಡ ನಾವು ಸಹಾಯ ಮಾಡ್ತೀವಿ ಅದಾದ್ಮೇಲೆ ಈ ಸ್ಟ್ರೆಂದನಿಂಗ್ ದೇರ್ ಕೇಪಬಿಲಿಟೀಸ್ ಅಥವಾ ಸಾಮರ್ಥ್ಯಗಳನ್ನ ವೃದ್ಧಿ ಮಾಡ್ಲಿಕ್ಕೂ ಕೂಡ ಸಹಾಯವನ್ನ ಮಾಡ್ತೀವಿ ಸೊ ಈ ಎಲ್ಲಾ ಆಕ್ಟಿವಿಟೀಸ್ ನಾವು ಭಾರತ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂತ ಸಾಗರ್ನ ಮುಖಾಂತರ ಇಂಡಿಯನ್ ಓಷನ್ ರೀಜನ್ ಅಲ್ಲಿರತಕ್ಕಂಥ ಫ್ರೆಂಡ್ಲಿ ನೇಷನ್ ಗೆ ಮಾಡತಕ್ಕಂಥ ಆಕ್ಟಿವಿಟೀಸ್ ಆಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಆರ್ಟಿಕಲ್ ಸೆಕೆಂಡ್ ಆರ್ಟಿಕಲ್ ಅಲ್ಲಿ ನಾವು ಗಗನ್ ಅನ್ನೋ ನ್ಯಾವಿಗೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಸೊ ಏನಿದು ಗಗನ್ ಅನ್ ಅಂದ್ರೆ ಸೊ ಇವಾಗ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಈ ಏರೋಪ್ಲೈನ್ಸ್ ಫ್ಲೈ ಆಗೋ ಸೊ ಎರಡು ಚಾಲೆಂಜಿಂಗ್ ಆಸ್ಪೆಕ್ಟ್ಸ್ ಟು ದ ಪೈಲಟ್ ಏನು ಅಂದ್ರೆ ಒಂದು ಟೇಕ್ ಆಫ್ ಮಾಡತಕ್ಕಂಥದ್ದು ಇನ್ನೊಂದು ಲ್ಯಾಂಡಿಂಗ್ ಮಾಡ್ತಕ್ಕಂಥದ್ದು ಸೊ ಇವೆರಡರಲ್ಲಿ ತುಂಬಾ ಚಾಲೆಂಜಿಂಗ್ ಆಸ್ಪೆಕ್ಟ್ ಯಾವ್ದು ಅಂದ್ರೆ ಲ್ಯಾಂಡಿಂಗ್ ಆ ರನ್ ವೇ ಏನಿರುತ್ತೆ ಸೊ ಅದನ್ನ ಎಕ್ಸಾಕ್ಟ್ ಆಗಿ ಲೊಕೇಟ್ ಮಾಡಿ ಅವರು ಲ್ಯಾಂಡಿಂಗ್ ಮಾಡ್ಬೇಕಾಗಿರುತ್ತೆ ಸೊ ಅದು ಬಹಳ ಚಾಲೆಂಜಿಂಗ್ ಆಸ್ಪೆಕ್ಟ್ ಆಗಿರುತ್ತೆ ಟೈಮ್ಸ್ ಏನಾಗಿರುತ್ತೆ ಅಂದ್ರೆ ಈ ನ್ಯಾವಿಗೇಷನ್ ಸಿಸ್ಟಮ್ ಸರಿ ವರ್ಕ್ ಆಗದೆ ಅವ್ರಿಗೆ ಸಿಗ್ನಲ್ ಸರಿಯಾಗಿ ಹೋಗದೆ ಆ ಲ್ಯಾಂಡಿಂಗ್ ಗೆ ಕರೆಕ್ಟ್ ಆಗಿ ಅವ್ರಿಗೆ ಗ್ರೀನ್ ಸಿಗ್ನಲ್ ಸಿಗದೆ ಅವರು ಏರಲ್ಲೇ ಇರ್ತಾರೆ ಜಾಸ್ತಿ ಹೊತ್ತು ಅದಾದ್ಮೇಲೆ ಕರೆಕ್ಟ್ ನ್ಯಾವಿಗೇಷನ್ ಸಿಗದಾಗ ಅವರು ಲ್ಯಾಂಡಿಂಗ್ ಮಾಡ್ಕೊಳ್ತಾರೆ ಸೊ ಇದಕ್ಕೆ ಸಲುವಾಗಿ ಒಂದು ಅಪ್ಡೇಟ್ ಇದೆ ಅಪ್ಡೇಟ್ ಏನು ಅಂದ್ರೆ ಭಾರತ ದೇಶದಲ್ಲಿ ಇವಾಗ ಒಂದು ಹೊಸ ನ್ಯಾವಿಗೇಷನ್ ನ ಭಾರತ ದೇಶದಲ್ಲಿಯೇ ನಾವು ಅಭಿವೃದ್ಧಿ ಪಡಿಸಿದ್ದೇವೆ ಸೊ ಇದನ್ನ ನಾವು ಇಂಡಿಜಿನಸ್ ನ್ಯಾವಿಗೇಷನ್ ಅಂತ ಆ ಕರಿತೀವಿಸ್ ನ್ಯಾವಿಗೇಷನ್ ಗಗನ್ ಅಂತ ಕರಿತೀವಿ ಸೊ ಈ ಗಗನ್ ಅನ್ನೋ ನ್ಯಾವಿಗೇಷನ್ ನ ಸಿಸ್ಟಮ್ ನ ಯೂಸ್ ಮಾಡಿಕೊಂಡು ಭಾರತ ದೇಶದಲ್ಲಿ ಯಾವ ಒಂದು ಏರ್ಲೈನ್ಸ್ ಫಸ್ಟ್ ಫ್ಲೈಟ್ ನ ಲ್ಯಾಂಡಿಂಗ್ ಮಾಡಿದೆ ಅನ್ನೋದ್ರ ಬಗ್ಗೆ ನಮಗೆ ಪ್ರಶ್ನೆ ಕೇಳ್ಬೋದು ಅದಾದ್ಮೇಲೆ ಗಗನ್ ಬಗ್ಗೆ ಪ್ರಶ್ನೆ ಕೇಳ್ಬೋದು ಸೊ ಇದ್ರ ಬಗ್ಗೆ ನಾವು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಬರೋಣ ಸೊ ಹಾಗಿದ್ರೆ ಫಸ್ಟ್ ಫ್ಲೈಟ್ ಗಗನ್ ಅನ್ನು ನ್ಯಾವಿಗೇಷನ್ ಸಿಸ್ಟಮ್ ನ ಬಳಸ್ಕೊಂಡು ಭಾರತ ದೇಶದಲ್ಲಿ ಯಾವ ಏರ್ಲೈನ್ಸ್ ತನ್ನ ವಿಮಾನವನ್ನ ಲ್ಯಾಂಡಿಂಗ್ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ರೆ ಇಂಡಿಗೊ ಏರ್ಲೈನ್ಸ್ ತನ್ನ ಮೊದಲ ಲ್ಯಾಂಡಿಂಗ್ ಅನ್ನ ಗಗನ್ ನ್ಯಾವಿಗೇಷನ್ ಸಿಸ್ಟಮ್ ನ ಬಳಸಿಕೊಂಡು ಮಾಡಿರುತ್ತೆ ಯಾವ ಏರ್ಪೋರ್ಟ್ ಅಲ್ಲಿ ಅಂತ ಪ್ರಶ್ನೆ ಕೇಳಿದ್ರೆ ಕಿಶನ್ ಗರ್ ಏರ್ಪೋರ್ಟ್ ಇನ್ ರಾಜಸ್ಥಾನ್ ಸೊ ರಾಜಸ್ಥಾನ್ದಲ್ಲಿ ಬರ್ತಕ್ಕಂತ ಕಿಶನ್ ಗರ್ ವಿಮಾನ ನಿಲ್ದಾಣದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂತ ಗಗನ್ ನ್ಯಾವಿಗೇಷನ್ ನ ಉಪಯೋಗಿಸ್ಕೊಂಡು ಲ್ಯಾಂಡಿಂಗ್ ಅನ್ನ ಮಾಡಿರ್ತಾರೆ ಸೊ ಈ ಒಂದು ಡೆವಲಪ್ಮೆಂಟ್ ಏನಿದೆ ದಿಸ್ ಇಸ್ ರಿಯಲಿ ದಿ ಪ್ರೌಡೆಸ್ಟ್ ಥಿಂಗ್ ಕಾರಣ ಏನು ಅಂದ್ರೆ ಇಂಡಿಯಾ ಇಸ್ ದಿ ಫಸ್ಟ್ ಕಂಟ್ರಿ ಇನ್ ದಿ ಏಷ್ಯಾ ಪೆಸಿಫಿಕ್ ರೀಜನ್ಸ್ ನೋಡಿ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿಯೇ ಇಂತಹ ಒಂದು ಡಿಸ್ಕವರಿ ಮಾಡಿರ್ತಕ್ಕಂತಹ ಏಕೈಕ ರಾಷ್ಟ್ರ ಭಾರತವಾಗಿರ್ಲಿದೆ ಸೊ ದಟ್ ಈಸ್ ದ ರೀಸನ್ ವೈ ಇಂಡಿಯಾ ಇಸ್ ದಿ ಪ್ರೌಡೆಸ್ಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಪರ್ಟಿಕ್ಯುಲರ್ ಯು ದಿ ಇನ್ವೆನ್ಷನ್ ಸೊ ಅದಾದ್ಮೇಲೆ ಈ ಗಗನ್ ಅಂತಕ್ಕಂಥದ್ದು ಯಾವ ರೀತಿಯ ಮಾಹಿತಿಯನ್ನ ಕೊಡುತ್ತೆ ಸೊ ವಿಮಾನ ಲ್ಯಾಂಡಿಂಗ್ ಆಗೋದಕ್ಕಿಂತ ಮುಂಚೆ ಲ್ಯಾಟರಲ್ ಅಂಡ್ ವೋಟಿಕಲ್ ಗೈಡೆನ್ಸ್ ಅಂತ ಕರಿತೀವಿ ಸೊ ಇದು ವಿಮಾನ ಒಂದು ಲ್ಯಾಂಡಿಂಗ್ ಗೆ ಸಂಬಂಧಪಟ್ಟಂತೆ ಟರ್ಮಿನಾಲಜಿ ಪಾರ್ಶ್ವ ಮತ್ತು ಲಂಬ ಸೊ ಈ ರೀತಿ ವರ್ಟಿಕಲ್ ಮತ್ತೆ ಆರಿಜಾಂಟಲ್ ಮತ್ತೆ ವರ್ಟಿಕಲ್ ನ ಕೊಡುತ್ತೆ ಸೊ ಇದರ ಮುಖಾಂತರ ಎಕ್ಸಾಕ್ಟ್ ಲ್ಯಾಂಡಿಂಗ್ ಲೊಕೇಶನ್ ಫೈನ್ ಮಾಡಿಕೊಂಡು ಸೊ ಅಲ್ಲಿ ಅವರು ಲ್ಯಾಂಡಿಂಗ್ ಮಾಡ್ಲಿಕ್ಕೆ ಸಹಾಯ ಆಗ್ತಕ್ಕಂತ ಒಂದು ನ್ಯಾವಿಗೇಷನ್ ಸಿಸ್ಟಮ್ ನ ನಾವು ಗಗನ್ ಅಂತ ಕರಿತೀವಿ ಸೊ ಈ ಒಂದು ಗಗನ್ ಇಂದ ನಮ್ಗೆ ಏನೇನ್ ಸಹಾಯ ಆಗುತ್ತೆ ಅಂದ್ರೆ ಮಾಡರ್ನೈಸೇಷನ್ ಆಫ್ ದಿ ಏರೋಸ್ಪೇಸ್ ಆಬ್ವಿಯಸ್ಲಿ ಇದರಿಂದ ನಮ್ಮ ಒಂದು ವಿಮಾನಯಾನ ಏನಿರುತ್ತೆ ಸೊ ಅದು ಆಧುನಿಕೀಕರಣಗೊಳ್ಳುತ್ತೆ ಅದಾದ್ಮೇಲೆ ಇಟ್ ರೆಡ್ಯೂಸಸ್ ಫ್ಲೈಟ್ ಡಿಲೇಸ್ ಈ ವಿಮಾನ ವಿಳಂಬ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಆಬ್ವಿಯಸ್ಲಿ ಯಾವಾಗ ಅದು ಬೇಗ ಲ್ಯಾಂಡಿಂಗ್ ಆಗೋದಿಲ್ಲ ಆಬ್ವಿಯಸ್ಲಿ ಫ್ಲೈಟ್ಸ್ ಡಿಲೇ ಆಗ್ತಾ ಇರುತ್ತೆ ಸೊ ಯಾಕಂದ್ರೆ ಅವ್ರು ಏರ್ ಅಲ್ಲೇ ಸುತ್ತಾ ಇರ್ತಾರೆ ಅವಾಗ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗಿ ಫ್ಲೈಟ್ಸ್ ಯೂಶುಲಿ ಡಿಲೇ ಆಗ್ತಾ ಇರುತ್ತೆ ಅದಾದ್ಮೇಲೆ ಇಟ್ ಸೇವ್ಸ್ ಫ್ಯೂಯಲ್ ಡೆಫಿನೆಟ್ಲಿ ಇದು ಇಂಧನವನ್ನು ಕೂಡ ಉಳಿಸುತ್ತೆ ಯಾಕಂದ್ರೆ ಕರೆಕ್ಟ್ ಟೈಮ್ಗೆ ಅವ್ರು ಲ್ಯಾಂಡ್ ಆಗೋದೇ ದೇ ಇನ್ ನಾಟ್ ಇ ನೋ ದೇರ್ ಇನ್ ಏರ್ ಫಾರ್ ದ ಲಾಂಗ್ ಟೈಮ್ ಸೊ ಯಾವಾಗ ಅವರು ಲ್ಯಾಂಡಿಂಗ್ ಗೋಸ್ಕರ ಕಾಯ್ತಾ ಇರ್ತಾರೋ ಅವಾಗ ಇಂದನ ಸ್ಪೆಂಡ್ ಆಗ್ತಾ ಇರುತ್ತೆ ಸೊ ಅದರಿಂದ ಇನ್ನೊ ಫ್ಯೂಯಲ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ನಮ್ಮ ಒಂದು ಸುರಕ್ಷತೆ ಅಥವಾ ಫ್ಲೈಟ್ ಸೇಫ್ಟಿ ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಗಗನ್ ಹಾಗಿದ್ರೆ ಈ ಒಂದು ಗಗನ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋಣ ಯಾಕೆ ಇದನ್ನ ನಾವು ಗಗನ್ ಅಂತ ಕರಿತೀವಿ ಸೊ ಇದು ಜಿ ಪಿ ಎಸ್ ಏಡೆಡ್ ಜಿಯೋ ನ್ಯಾವಿಗೇಷನ್ ಅಂತ ಕರಿತೀವಿ ಸೊ ಗಗನ್ ಫುಲ್ ಫಾರ್ಮ್ ಕೇಳಿದ್ರೆ ಜಿಪಿಎಸ್ ಏಡೆಡ್ ಜಿಯೋ ನ್ಯಾವಿಗೇಷನ್ ಅಂತ ಕರಿತೀವಿ ಸೊ ಇದು ದಿಸ್ ಇಸ್ ದಿ ಸ್ಟೆಪ್ ಆಫ್ ಇಂಡಿಯನ್ ಗವರ್ಮೆಂಟ್ ಅಂದ್ರೆ ಭಾರತ ಸರ್ಕಾರದ ಒಂದು ಹೆಜ್ಜೆ ಆಗಿರುತ್ತೆ ಸೊ ಇದನ್ನ ನಾವು ಸ್ಯಾಟಲೈಟ್ ಬೇಸ್ಡ್ ನ್ಯಾವಿಗೇಷನ್ ಸರ್ವಿಸಸ್ ಇನ್ ಇಂಡಿಯಾ ಅಂತ ಕರಿತೀವಿ ಅಂದ್ರೆ ಇದೊಂದು ಉಪಗ್ರಹ ಆಧಾರಿತ ನ್ಯಾವಿಗೇಷನ್ ಸೇವೆ ಆಗಿರುತ್ತೆ ಭಾರತ ದೇಶದಲ್ಲೇ ಅಭಿವೃದ್ಧಿ ವೃದ್ಧಿ ಆಗಿರುತ್ತೆ ಸೊ ಇದೇನ್ ಅಂದ್ರೆ ಇಟ್ ಇಂಪ್ರೂವ್ಸ್ ದಿ ಅಕ್ಯುರೇಸಿ ಆಫ್ ಅ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂದ್ರೆ ಗಗನ್ ಬರೋದಕ್ಕಿಂತ ನಾವು ಮುಂಚೆ ಯಾವ್ದನ್ನ ಯೂಸ್ ಮಾಡ್ತಾ ಇದ್ವಿ ಅಂದ್ರೆ ಜಿ ಎನ್ ಎಸ್ ಎಸ್ ನ ಯೂಸ್ ಮಾಡ್ತಾ ಇದ್ವಿ ಏನಿದು ಜಿ ಎನ್ ಎಸ್ ಎಸ್ ಅಂದ್ರೆ ಜಾಗತಿಕ ನ್ಯಾವಿಗೇಷನ್ ಸೆಟಲೈಟ್ ಸಿಸ್ಟಮ್ ಸೊ ಇದನ್ನ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಯೂಸ್ ಮಾಡ್ತಕ್ಕಂತ ಒಂದು ಸಿಸ್ಟಮ್ ಆಗಿರುತ್ತೆ ಸೊ ಇದು ನಮ್ಮ ದೇಶದ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಆಗಿರೋದಿಲ್ಲ ಸೊ ಇವಾಗ ನಾವು ಗಗನ್ ನ ಏನು ಡಿಸ್ಕವರಿ ಮಾಡಿದ್ವಿ ಸೊ ಇದೇನ್ ಅಂದ್ರೆ ನಮ್ಮ ಒಂದು ಲ್ಯಾಂಡಿಂಗ್ ಸಿಸ್ಟಮ್ ನ ಇನ್ನೂ ಅಕ್ಯುರೇಟ್ ಮಾಡುತ್ತೆ ಅರ್ಥ ಆಯ್ತಲ್ವಾ ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂದ್ರೆ ಈ ಜಿ ಎನ್ ಎಸ್ ಎಸ್ ನ ಪ್ರಸ್ತುತವಾಗಿ ಇದು ಕಂಪ್ಲೀಟ್ ಆಗಿ ರೀಪ್ಲೇಸ್ ಮಾಡೋದಿಲ್ಲ ಸೊ ಇವಾಗ ಈ ಜಿ ಎನ್ ಎಸ್ 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 ಏನಿದೆ ಅದರ ಒಂದು ಕಾರ್ಯಾಚರಣೆಯನ್ನ ಇನ್ನೂ ಇಂಪ್ರೂವೈಸೇಷನ್ ಮಾಡ್ತಕ್ಕಂತ ಕೆಲಸ ಗಗನ್ ಮಾಡುತ್ತೆ ಯಾಕಂದ್ರೆ ಇದಿನ್ನು ಇನಿಶಿಯಲ್ ಸ್ಟೇಜಸ್ ಆಗಿರುತ್ತೆ ಸೊ ಇದು ಡೆವಲಪ್ ಮಾಡ್ತಾ ಮಾಡ್ತಾ ಪ್ರಾಬಬಲಿ ನಾವು ಸಮ್ ಸಮ್ ಟೈಮ್ ಡೌನ್ ದ ಲೈನ್ ಪ್ರಾಬಲಿ ನಮ್ದೇ ಆದ ನ್ಯಾವಿಗೇಷನ್ ಸಿಸ್ಟಮ್ ನಾವು ಡೆವಲಪ್ ಮಾಡ್ಕೊಳ್ತಕ್ಕಂಥ ದಿನ ಕೂಡ ಬರ್ಬೋದಾಗಿರತ್ತೆ ಸೊ ಹಾಗಿದ್ರೆ ಇದನ್ನ ಡೆವಲಪ್ ಮಾಡಿರೋರ್ ಯಾರು ಗಗನ್ ನ ಅಭಿವೃದ್ಧಿ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಇನ್ನೊ ದಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಇಸ್ರೋ ಜೊತೆ ಸಹಯೋಗದೊಂದಿಗೆ ಗಗನ್ ಅನ್ನ ಅಭಿವೃದ್ಧಿ ಪಡಿಸಿರ್ತಾರೆ ಸೊ ಹಾಗಿದ್ರೆ ಈ ಗಗನ್ ಈ ನ್ಯಾವಿಗೇಷನ್ ಸಿಸ್ಟಮ್ ಏನಿದೆ ಎಲ್ಲಿಂದ ಎಲ್ಲಿವರೆಗೂ ಕವರ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಆಫ್ರಿಕಾ ಇಂದ ಆಸ್ಟ್ರೇಲಿಯಾ ವರೆಗೂ ಕವರ್ ಮಾಡ್ತಕ್ಕಂತ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಆಗಿರುತ್ತೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ ಎಕ್ಸಾಮಿನೇಷನ್ ಅದಾದ್ಮೇಲೆ ಈ ಗಗನ್ ಅನ್ನೋದು ಬರೀ ಏರ್ಪೋರ್ಟ್ ಅಥವಾ ಏರೋಪ್ಲೇನ್ ಲ್ಯಾಂಡಿಂಗ್ ಗೆ ಮಾತ್ರ ಸಹಾಯ ಮಾಡುತ್ತಾ ಆರ್ ಇಟ್ ಆಸ್ ಇಟ್ಸ್ ಕಾಂಟ್ರಿಬ್ಯೂಷನ್ಸ್ ಇನ್ ಅದರ್ ಸೆಕ್ಟರ್ಸ್ ಆಲ್ಸೋ ಅಂತ ಪ್ರಶ್ನೆ ಕೇಳಿದ್ರೆ ಎಸ್ ಅಫ್ ಕೋರ್ಸ್ ಇಟ್ ಆಸ್ ಇಟ್ಸ್ ಯುನೋ ಕಾಂಟ್ರಿಬ್ಯೂಷನ್ಸ್ ಇನ್ ಅದರ್ ಯುನೋ ಸೆಕ್ಟರ್ಸ್ ಆಲ್ಸೋ ಲೈಕ್ ಟ್ರಾನ್ಸ್ಪೋರ್ಟೇಶನ್ ಸಾರಿಗೆ ಉದ್ಯಮ ಆಗಿರ್ಬೋದು ರೈಲ್ವೇಸ್ ಆಗಿರ್ಬೋದು ಮತ್ತೆ ಸರ್ವೆ ಮಾಡ್ಲಿಕ್ಕೆ ಅಥವಾ ಸಮೀಕ್ಷೆಗಳನ್ನ ಮಾಡಲಿಕ್ಕೆ ಮೆರಿಟೈಮ್ ನಮ್ಮ ಸಾಗರಗಳಿಗೆ ಸಂಬಂಧಪಟ್ಟಂತೆ ಹೈವೇಸ್ಗೆ ಸಂಬಂಧಪಟ್ಟಂತೆ ಟೆಲಿಕಾಂ ಇಂಡಸ್ಟ್ರಿಗೆ ಮತ್ತೆ ಸೆಕ್ಯೂರಿಟಿ ಏಜೆನ್ಸೀಸ್ ಅಥವಾ ಭದ್ರತೆಗೆ ಸಂಬಂಧಪಟ್ಟಂತೆ ಕೂಡ ಇದು ನಮಗೆ ಸಹಾಯ ಆಗ್ತಕ್ಕಂತ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಆಗಿರ್ಲಿದೆ ಸೊ ವಿತ್ ದಿಸ್ ವಿ ದಿ ಥರ್ಡ್ ಆರ್ಟಿಕಲ್ ಸೊ ಇದನ್ನ ನಾವು ಒಂದು ಪ್ರಶಸ್ತಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಆ ಒಂದು ಪ್ರಶಸ್ತಿಯನ್ನ ನಾವು ಯು ಕೆ ವೈಲ್ಡ್ ಲೈಫ್ ಚಾರಿಟಿ ಅವಾರ್ಡ್ ಅಥವಾ ಯು ಕೆ ವನ್ಯಜೀವಿ ದತ್ತಿ ಪ್ರಶಸ್ತಿ ಅಂತ ಕರಿತೀವಿ ಸೊ ಇದು ಯಾಕೆ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇದು ಒಬ್ಬ ಭಾರತೀಯರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ ಸೊ ಈ ನಿಟ್ಟಿನಲ್ಲಿ ಈ ಒಂದು ಪ್ರಶಸ್ತಿ ನಮ್ಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಭಾರತೀಯರ ಹೆಸರು ಏನು ಅಂದ್ರೆ ಡಾಕ್ಟರ್ ಚಾರು ದತ್ತ ಮಿಶ್ರಾ ಅಂತ ಕರಿತೀವಿ ಸೊ ಇವ್ರಿಗೆ ಇನ್ನೊಂದು ನಿಕ್ ನೇಮ್ ಕೂಡ ಇದೆ ಸೊ ಇವ್ರನ್ನ ನಾವು ಸ್ನೋ ಲೆಪರ್ಡ್ ಕನ್ಸರ್ವೇಶಿಸ್ಟ್ ಅಂತ ಕರಿತೀವಿ ಅಥವಾ ಭಾರತದ ಹಿಮಚಿರತೆ ಸಂರಕ್ಷಣಾಕಾರ ಅಂತ ಕೂಡ ಕರಿತೀವಿ ಸೊ ಇವ್ರ ಏನ್ ಮಾಡ್ತಾರಂದ್ರೆ ಈ ಬಿಗ್ ಕ್ಯಾಟ್ಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ ದೊಡ್ಡ ಗಾತ್ರದ ಬೆಕ್ಕುಗಳು ಯೂಶಲಿ ಈ ಲೆಪರ್ಡ್ ಚಿರತೆ ಇವುಗಳನ್ನೆಲ್ಲ ನಾವು ಬಿಗ್ ಕ್ಯಾಟ್ಸ್ ಅಂತ ಕರಿತೀವಿ ಸೊ ಇವುಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಇವರು ಕಾಂಟ್ರಿಬ್ಯೂಷನ್ ನ ಮಾಡಿರ್ತಾರೆ ಸೊ ಈ ಒಂದು ಕಾರಣದಿಂದ ಈ ಪ್ರೆಸ್ಟೀಜಿಯಸ್ ನೇಚರ್ ಅವಾರ್ಡ್ ಇನ್ ಲಂಡನ್ ಲಂಡನ್ ನಲ್ಲಿ ಕೊಡ್ತಕ್ಕಂತ ಪ್ರತಿಷ್ಠಿತ ಪ್ರಕೃತಿ ಪ್ರಶಸ್ತಿಯನ್ನ ಇವರಿಗೆ ಕೊಟ್ಟಿರ್ತಾರೆ ಸೊ ಆ ಒಂದು ಪ್ರಶಸ್ತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ವಿಟ್ಲಿ ಗೋಲ್ಡ್ ಅವಾರ್ಡ್ ಅಂತ ಕರಿತೀವಿ ಸೊ ಇದನ್ನ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ಡಬ್ಲ್ಯೂ ಎಫ್ ಎನ್ ಅವರು ಕೊಡ್ತಾರೆ ಸೊ ಡಬ್ಲ್ಯೂ ಎಫ್ ಎನ್ ಫುಲ್ ಫಾರ್ಮ್ ಏನಂದ್ರೆ ಯು ಕೆ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಚಾರಿಟಿ ವಿಟ್ಲಿ ಫಂಡ್ ಫಾರ್ ನೇಚರ್ ಅಂತ ಕರಿತೀವಿ ಅಂದ್ರೆ ಯು ಕೆ ವನ್ಯಜೀವಿ ಸಂರಕ್ಷಣಾ ಚಾರಿಟಿ ವಿಟ್ಲಿ ಫಂಡ್ ಫಾರ್ ನೇಚರ್ ಅಂತ ಕರಿತೀವಿ ಸೊ ಇವರು ಒಂದು ಲಕ್ಷ ಪೌಂಡ್ಸ್ ಈ ಬಹುಮಾನದ ಜೊತೆಗೆ ಒಂದು ಲಕ್ಷ ಪೌಂಡ್ ನ ಇವರಿಗೆ ಬಹುಮಾನವಾಗಿ ಕೊಟ್ಟಿರ್ತಾರೆ ಸೊ ದಿಸ್ ಇಸ್ ದಿ ಇನ್ಫಾರ್ಮೇಶನ್ ದಟ್ ಯು ನೀಡ್ ಟು ನೋ ಅಬೌಟ್ ದಿಸ್ ಸೊ ವಿತ್ ದಿಸ್ ಲೆಟ್ಸ್ ಫೋರ್ತ್ ಆರ್ಟಿಕಲ್ ಸೊ ದಿಸ್ ಇಸ್ ಅಬೌಟ್ ಸಿ ಎ ಆರ್ ಸಿ ಎ ಆರ್ ನಾವು ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಅಂತ ಕರಿತೀವಿ ಸೊ ಇವರು ಬಿಟ್ಕಾಯಿನ್ ಅನ್ನ ಅಫಿಷಿಯಲ್ ಕರೆನ್ಸಿ ಅವರು ಅನೌನ್ಸ್ ಮಾಡಿರ್ತಾರೆ ಸೊ ಈ ಒಂದು ಆರ್ಟಿಕಲ್ ನಿಮ್ಗೆ ಬಿಟ್ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿ ಮೇಲೆ ಏನಾದ್ರೂ ಪ್ರಬಂಧ ಅಥವಾ ಎಸ್ಸೆ ಕೇಳಿದಾಗ ಕಂಪಲ್ಸರಿ ಈ ಒಂದು ಅಪ್ಡೇಟ್ ನ ನೀವು ಇನ್ಕ್ಲೂಡ್ ಮಾಡ್ಬೇಕಾಗಿರತ್ತೆ ಸೊ ಹಾಗಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ ಸಿ ಎ ಆರ್ ಅಥವಾ ಸೆಂಟ್ರಲ್ ಆಫ್ರಿಕನ್ ಲಿಪ್ ರಿಪಬ್ಲಿಕ್ ಆಸ್ ಅಡಾಪ್ಟೆಡ್ ಬಿಟ್ಕಾಯಿನ್ ಆಸ್ ಅನ್ ಅಫಿಷಿಯಲ್ ಕರೆನ್ಸಿ ಈ ಮಧ್ಯ ಆಫ್ರಿಕನ್ ರಿಪಬ್ಲಿಕ್ ಏನಿರುತ್ತೆ ಸೊ ಬಿಟ್ಕಾಯಿನ್ ಅನ್ನ ಅಧಿಕೃತ ನಾಣ್ಯವಾಗಿ ಅವರು ಅಳ್ಸ್ ಅಳವಡಿಸ್ಕೊಂಡಿರ್ತಾರೆ ಹಾಗಿದ್ರೆ ಈ ಒಂದು ಬಿಟ್ಕಾಯಿನ್ ಅನ್ನ ಅಫಿಷಿಯಲೈಸ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಕಂಟ್ರಿ ಇದೇನಾ ಅಂತ ಪ್ರಶ್ನೆ ಕೇಳಿದ್ರೆ ಡೆಫಿನೆಟ್ಲಿ ನಾಟ್ ಬಟ್ ಆಫ್ರಿಕಾದಲ್ಲಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಆಫ್ರಿಕಾದಲ್ಲಿ ಬಿಟ್ಕಾಯಿನ್ ಅನ್ನ ಅಫಿಷಿಯಲ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ರಾಷ್ಟ್ರವಾಗಿರುತ್ತೆ ಬಟ್ ಇಡೀ ಪ್ರಪಂಚದಲ್ಲೇ ಬಿಟ್ಕಾಯಿನ್ ಅನ್ನ ಅಫಿಷಿಯಲೈಸ್ ಮಾಡಿರ್ತಕ್ಕಂಥ ಎರಡನೇ ರಾಷ್ಟ್ರ ಆಗಿರುತ್ತೆ ದಿಸ್ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಹಾಗಿದ್ರೆ ಇವತ್ತಿನ ಪ್ರಶ್ನೆ ಏನು ಅಂದ್ರೆ ಪ್ರಪಂಚದಲ್ಲಿಯೇ ಈ ಬಿಟ್ಕಾಯಿನ್ ಅನ್ನ ಅಫಿಷಿಯಲ್ ಕರೆನ್ಸಿ ಮಾಡಿರ್ತಕ್ಕಂಥ ಫಸ್ಟ್ ಕಂಟ್ರಿ ಯಾವುದು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಸೊ ಅದನ್ನ ಅಫಿಷಿಯಲೈಸ್ ಆಗ ಮಾಡಿದಾಗೂ ಕೂಡ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅದಕ್ಕೆ ವಾರ್ನಿಂಗ್ ಕೂಡ ಕೊಟ್ಟಿತ್ತು ಆ ಎಲ್ಲ ಅಪ್ಡೇಟ್ಸ್ ನಾವು ಇನ್ಕ್ವೆಸ್ಟ್ ಅಲ್ಲಿ ಕವರ್ ಮಾಡಿರ್ತೀವಿ ಸೊ ಅದಾದ್ಮೇಲೆ ಈ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ನಾವು ತಿಳ್ಕೊಳ್ತಾ ಬರಬೇಕಾಗಿರುತ್ತೆ ಈ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಏನಿರುತ್ತೆ ಇಟ್ ಈಸ್ ರಿಚ್ ಇನ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಈ ಚಿನ್ನ ಮತ್ತು ವಜ್ರಗಳ ನಿಕ್ಷೇಪಗಳು ಜಾಸ್ತಿ ಇರುತ್ತೆ ಇದರ ಹೊರತಾಗಿ ಏನು ಈ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಏನಿರುತ್ತೆ ಒನ್ ಆಫ್ ದಿ ವರ್ಲ್ಡ್ಸ್ ಪೋರೆಸ್ಟ್ ಅಂಡ್ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಆಗಿರುತ್ತೆ ಈ ಚಿನ್ನ ವಜ್ರಗಳಿದ್ರೆ ಡೆಫಿನೆಟ್ಲಿ ಅದು ರಿಚ್ ಕಂಟ್ರಿ ಆಗಿರ್ಬೇಕು ಆದ್ರೂ ಕೂಡ ಇತ್ತು ಅತ್ಯಂತ ಬಡತನ ಮತ್ತು ಕಡಿಮೆ ಅಭಿವೃದ್ಧಿಯಿಂದ ಕೂಡಿರ್ತಕ್ಕಂತ ಒಂದು ರಾಷ್ಟ್ರವಾಗಿರುತ್ತೆ ಸೊ ಈ ಒಂದು ಬಡತನ ಎಲ್ಲಿರುತ್ತೋ ಅಲ್ಲಿ ಆಬ್ವಿಯಸ್ಲಿ ವಯಲೆನ್ಸ್ ಇರುತ್ತೆ ಅಥವಾ ಈ ಬಂಡಾಯ ಮತ್ತೆ ಹಿಂಸಾಚಾರ ಇರುತ್ತೆ ಯಾಕಂದ್ರೆ ಎಲ್ಲಿ ಬಡತನ ಇರುತ್ತೋ ಅಲ್ಲಿ ಫುಡ್ ಸ್ಕೇರ್ ಸಿಟಿ ಇರುತ್ತೆ ಆಹಾರದ ಅಭದ್ರತೆ ಇರುತ್ತೆ ಎಲ್ಲಿ ಆಹಾರದ ಅಭದ್ರತೆ ಇರುತ್ತೆ ಅಲ್ಲಿ ಹಿಂಸಾಚಾರ ಕೂಡ ಜಾಸ್ತಿ ಇರುತ್ತೆ ಸೊ ಅದರಿಂದ ನಾವು ಹೇಳೋದು ಫುಡ್ ಇಸ್ ಪೀಸ್ ಆಹಾರವೇ ಶಾಂತಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇದೇ ಕಾರಣದಿಂದ ನಾವು ಫುಡ್ ಇಸ್ ಪೀಸ್ ಅಂತ ಕರಿತೀವಿ ಹಾಗಿದ್ರೆ ಈ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಬಗ್ಗೆ ಇವಾಗ ಭಾರತ ದೇಶಕ್ಕೆ ಒಂದು ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ ಅದು ಯಾವ್ದು ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾವು ಏನೋ ದಿ ಮೇನ್ ಬ್ಯಾಂಕ್ ಅಥವಾ ಈ ನಮ್ಮ ಒಂದು ದೇಶದ ಕರೆನ್ಸಿಯನ್ನ ಮಾನಿಟರ್ ಮಾಡತಕ್ಕಂಥ ಒಂದು ಸೆಂಟ್ರಲ್ ಬ್ಯಾಂಕ್ ಆಗಿರುತ್ತೆ ಇದನ್ನ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ ಹಾಗಿದ್ರೆ ಈ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಗೆ ಇರತಕ್ಕಂತಹ ಸೆಂಟ್ರಲ್ ಬ್ಯಾಂಕ್ ನ ನಾವು ಸೆಂಟ್ರಲ್ ಆಫ್ರಿಕನ್ ಸಿ ಎಫ್ ಎ ಫ್ರಾಂಕ್ ಸೊ ಇದು ಅವರ ಕರೆನ್ಸಿ ಆಗಿರುತ್ತೆ ಸೊ ಅವರ ಒಂದು ಕರೆನ್ಸಿ ಸೊ ನಮ್ಗೆ ಕರೆನ್ಸಿ ಕೂಡ ಕೇಳಬಹುದಾಗಿರುತ್ತೆ ಸೊ ಸೆಂಟ್ರಲ್ ಆಫ್ರಿಕನ್ ರಿಪಬ್ ರಿಪಬ್ಲಿಕ್ ನ ಕರೆನ್ಸಿ ಅನ್ನ ನಾವು ಸೆಂಟ್ರಲ್ ಆಫ್ರಿಕನ್ ಸಿ ಎಫ್ ಎ ಫ್ರಾಂಕ್ ಅಂತ ಕರಿತೀವಿ ಹಾಗಿದ್ರೆ ಇದರ ಒಂದು ಗವರ್ನಿಂಗ್ ಬ್ಯಾಂಕ್ ಯಾವುದು ಅಂದ್ರೆ ಬ್ಯಾಂಕ್ ಆಫ್ ಸೆಂಟ್ರಲ್ ಆಫ್ರಿಕನ್ ಸ್ಟೇಟ್ಸ್ ಅಂತ ಕರಿತೀವಿ ಸೊ ಇದನ್ನ ಬಿ ಎ ಸಿ ಅಂತ ಕರಿತೀವಿ ಬ್ಯಾಂಕ್ ಆಫ್ ಸೆಂಟ್ರಲ್ ಆಫ್ರಿಕನ್ ಸ್ಟೇಟ್ಸ್ ಅಂತ ಕರಿತೀವಿ ಈ ಬ್ಯಾಂಕ್ ಆಫ್ ಸೆಂಟ್ರಲ್ ಆಫ್ರಿಕನ್ ಸ್ಟೇಟ್ಸ್ ಏನಿದೆ ಇದು ಆರು ರಾಷ್ಟ್ರಗಳಿಗೆ ಒಂದು ರಿಸರ್ವ್ ಬ್ಯಾಂಕ್ ಆಗಿರುತ್ತೆ ಸಿ ನಮ್ಮ ದೇಶಕ್ಕೆ ಒಂದೇ ಒಂದು ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಹಾಗಿದ್ರೆ ಇಲ್ಲಿ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಗೆ ತನ್ನದೇ ಆದ ಆರ್ ಬಿ ಐ ಇರೋದಿಲ್ಲ ಸೆಂಟ್ರಲ್ ಬ್ಯಾಂಕ್ ಇರೋದಿಲ್ಲ ಸೊ ಆರು ರಾಷ್ಟ್ರಗಳು ಸೇರಿ ಒಂದೇ ಒಂದು ಸೆಂಟ್ರಲ್ ಬ್ಯಾಂಕ್ ನ ಮಾಡ್ಕೊಂಡಿರ್ತಾರೆ ಸೊ ಅದನ್ನ ಬ್ಯಾಂಕ್ ಆಫ್ ಸೆಂಟ್ರಲ್ ಆಫ್ರಿಕನ್ ಸ್ಟೇಟ್ಸ್ ಅಂತ ಕರಿತೀವಿ ಈ ಆರು ರಾಷ್ಟ್ರಗಳಲ್ಲಿ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಕೂಡ ಒಂದು ರಾಷ್ಟ್ರವಾಗಿರುತ್ತೆ ಸೊ ದಟ್ ಈಸ್ ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ವಿ ನೀಡ್ ಟು ರಿಮೆಂಬರ್ ಹಾಗಿದ್ರೆ ಬೇರೆ ಬೇರೆ ರಾಷ್ಟ್ರಗಳು ಯಾವ್ದಾವ್ದು ಈ ಸೇ ಈ ಬ್ಯಾಂಕ್ ಆಫ್ ಸೆಂಟ್ರಲ್ ಆಫ್ರಿಕನ್ ಸ್ಟೇಟ್ಸ್ ಏನಿದೆಯಲ್ವಾ ಸೊ ಆ ಒಂದು ಸೆಂಟ್ರಲ್ ಬ್ಯಾಂಕ್ ಅನ್ನ ಹೊಂದಿರ್ತಕ್ಕಂತ ಬೇರೆ ಬೇರೆ ರಾಷ್ಟ್ರಗಳು ಯಾವ್ದು ಅಂದ್ರೆ ಕೆಮರೋನ್ ಮಧ್ಯ ಆಫ್ರಿಕಾ ಗಣರಾಜ್ಯ ಅಥವಾ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಚಾಡ್ ರಾಷ್ಟ್ರ ಈಕ್ವಟೋರಿಯಲ್ ಗಿನಿಯಾ ಮತ್ತೆ ಗಬಾನ್ ಮತ್ತೆ ಕಾಂಗೋ ಗಣರಾಜ್ಯ ಅಥವಾ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಕರಿತೀವಿ ಈ ಆರು ರಾಷ್ಟ್ರಗಳಿಗೆ ಒಂದೇ ಒಂದು ಸೆಂಟ್ರಲ್ ಬ್ಯಾಂಕ್ ಅದ್ಯಾವುದು ಅಂದ್ರೆ ಎ ಸಿ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ ಸೊ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಯೋಂಡೆ ಕ್ಯಾಮರೂನ್ ನಲ್ಲಿ ಇದರ ಪ್ರಧಾನ ಕಚೇರಿ ಇರುತ್ತೆ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇದರ ಗವರ್ನರ್ ಯಾರು ಅಂದ್ರೆ ಅಬ್ಬಾಸ್ ಮಹಮ್ಮದ್ ಟೋಲಿ ಅನ್ನೋರು ಇದರ ಗವರ್ನರ್ ಆಗಿರ್ತಾರೆ ಸೊ ಇದರ ಕರೆನ್ಸಿ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಇದನ್ನ ನಾವು ಸಿ ಎಫ್ ಎ ಫ್ರಾಂಕ್ ಅಂತ ಕರಿತೀವಿ ಸೊ ಸೆಂಟ್ರಲ್ ಆಫ್ರಿಕನ್ ಸಿ ಎಫ್ ಎ ಫ್ರಾಂಕ್ ಅಂತ ಕರಿತೀವಿ ಸೊ ಈ ರಾರು ರಾಷ್ಟ್ರಗಳ ಕರೆನ್ಸಿ ಇದೇ ಕರೆನ್ಸಿ ಆಗಿರ್ಲಿದೆ ಹಾಗಿದ್ರೆ ಈ ಸೆಂಟ್ರಲ್ ಏನೋ ಆಫ್ರಿಕನ್ ಸೆಂಟ್ರಲ್ ಆಫ್ರಿಕನ್ ಸ್ಟೇಟ್ಸ್ ನ ನಾವು ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ನೋಡಬಹುದು ನೀವು ಸೊ ಈ ಭಾಗವನ್ನ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿ ಯಾಕಂದ್ರೆ ನಾವು ಮ್ಯಾಪ್ ವರ್ಕ್ ಮಾಡೋದ್ರಿಂದ ನಮಗೆ ಮೆಮರಿ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ನಾವು ಮ್ಯಾಪ್ಸ್ ನ ಮುಖಾಂತರ ನಿಮ್ಗೆ ಹೇಳ್ತಾ ಇರ್ತೀವಿ ಸೊ ಇಲ್ಲಿ ನೋಡ್ಬೋದು ನೀವು ಕ್ಯಾಮರೂನ್ ಅನ್ನೋ ರಾಷ್ಟ್ರ ಇಲ್ಲಿ ಬರುತ್ತೆ ಸೊ ಅದಾದ್ಮೇಲೆ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಅನ್ನೋದು ಇಲ್ಲಿ ಬರುತ್ತೆ ಸೊ ಅದಾದ್ಮೇಲೆ ಚಾಡ್ ಕಂಟ್ರಿ ಇಲ್ಲಿ ಬರುತ್ತೆ ಅದಾದ್ಮೇಲೆ ಇಲ್ಲಿ ನೋಡಿ ಈ ಸ್ಮಾಲ್ ಪೀಸ್ ಇದೆಯಲ್ವಾ ಅಲ್ವಾ ಸೊ ಇದನ್ನ ನಾವು ಈಕ್ವೋಟೋರಿಯಲ್ ಗಿನಿಯಾ ಅಂತ ಕರಿತೀವಿ ಸೊ ಅದಾದ್ಮೇಲೆ ಗಬಾನ್ ಅನ್ನೋ ಕಂಟ್ರಿ ಇಲ್ಲಿ ಬರುತ್ತೆ ಸೊ ಅದಾದ್ಮೇಲೆ ರಿಪಬ್ಲಿಕ್ ಆಫ್ ಕಾಂಗೋ ಬರುತ್ತೆ ಸೊ ಈ ಆರು ದೇಶಗಳೇನಿದಾವೆ ನಾನು ಮಾರ್ಕ್ ಮಾಡಿರ್ತಕ್ಕಂಥ ರಾಷ್ಟ್ರಗಳೇನಿರುತ್ತೆ ಈ ಆರು ರಾಷ್ಟ್ರಗಳಿಗೆ ಒಂದೇ ಒಂದು ಸೆಂಟ್ರಲ್ ಬ್ಯಾಂಕ್ ಇರುತ್ತೆ ಸೊ ಅದು ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ ಸೊ ದಿಸ್ ಇಸ್ ವಾಟ್ ಈಸ್ ದಿ ಆರ್ಟಿಕಲ್ ಅಬೌಟ್ ಕಾಯಿನ್ ಅಂಡ್ ಇಟ್ಸ್ ಅಫಿಷಿಯಲೈಸೇಷನ್ ಸೊ ವಿತ್ ದಿಸ್ ಆರ್ಟಿಕಲ್ ನಂಬರ್ ಫೈವ್ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಚೈನಾ ಗ್ಲೋಬಲ್ ಸೆಕ್ಯೂರಿಟಿ ಇನಿಷಿಯೇಟಿವ್ ಅಥವಾ ಜಾಗತಿಕ ಭದ್ರತಾ ಉಪಕ್ರಮ ಅಂತ ಕರಿತೀವಿ ಈ ಗ್ಲೋಬಲ್ ಸೆಕ್ಯೂರಿಟಿ ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡಿರೋರು ಅಥವಾ ಪ್ರಪೋಸ್ ಮಾಡಿರೋರು ಯಾರು ಅಂದ್ರೆ ಚೈನಾದ ಅಧ್ಯಕ್ಷ ಸಿ ಜಿನ್ಪಿಂಗ್ ಅವರು ಇದನ್ನ ಪ್ರಪೋಸ್ ಮಾಡಿರ್ತಾರೆ ಬಗ್ಗೆ ನಾವು ಕಂಪ್ಲೀಟ್ ಡಿಸ್ಕಷನ್ ಮಾಡ್ತಾ ಬರೋಣ ಸೊ ಸೆಕ್ಯೂರಿಟಿ ಇಶ್ಯೂಸ್ ಬಂದಾಗ ಕಂಪಲ್ಸರಿ ಆ ಎಸ್ ಎಲ್ಲಿ ನಾವು ಈ ಒಂದು ಆರ್ಟಿಕಲ್ ನ ಕಂಪಲ್ಸರಿ ಇನ್ಕ್ಲೂಡ್ ಮಾಡಬಹುದಾಗಿರುತ್ತೆ ಸೊ ಇದನ್ನ ನಾವು ನ್ಯೂ ಗ್ಲೋಬಲ್ ಸೆಕ್ಯೂರಿಟಿ ಇನಿಶಿಯೇಟಿವ್ ಅಂತ ಕರಿತೀವಿ ಅಥವಾ ಹೊಸ ಜಾಗತಿಕ ಭದ್ರತಾ ಉಪಕ್ರಮ ಅಂತ ಕರಿತೀವಿ ಇದನ್ನ ಫಾರ್ವರ್ಡ್ ಹೂ ಹೂ ಬ್ರಾಟ್ ಇಟ್ ಫಾರ್ವರ್ಡ್ ಅಂದ್ರೆ ಚೈನೀಸ್ ಪ್ರೆಸಿಡೆಂಟ್ ಇದನ್ನ ಪ್ರಪೋಸ್ ಮಾಡಿರ್ತಾರೆ ಸೊ ದಿಸ್ ಇಸ್ ಟು ಕೌಂಟರ್ ಈ ಒಂದು ಅಹ್ ಭದ್ರತಾ ಉಪಕ್ರಮವನ್ನ ಏನಕ್ಕೆ ಅವರು ಪ್ರಪೋಸ್ ಮಾಡಿದ್ದಾರೆ ಅಂದ್ರೆ ಟು ಕೌಂಟರ್ ಯುಎಸ್ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ದಟ್ ಈಸ್ ಫಸ್ಟ್ ಪಾಯಿಂಟ್ ಯುಎಸ್ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಮತ್ತೆ ಕ್ವಾಡ್ ಅಸೋಸಿಯೇಷನ್ ಏನಿದೆ ಕ್ವಾಡ್ ನಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ಇಂಡಿಯಾ ಯುಎಸ್ ಆಸ್ಟ್ರೇಲಿಯಾ ಜಪಾನ್ ಗ್ರೂಪಿಂಗ್ ಏನಿರುತ್ತೆ ಸೊ ಇದಕ್ಕೆ ಕೌಂಟರ್ ಮಾಡ್ಲಿಕ್ಕೆ ಚೀನಾ ಮಾಡಿರ್ತಕ್ಕಂಥ ಒಂದು ಸೆಕ್ಯೂರಿಟಿ ಇನಿಷಿಯೇಟಿವ್ ನಾವು ನ್ಯೂ ಗ್ಲೋಬಲ್ ಸೆಕ್ಯೂರಿಟಿ ಇನಿಶಿಯೇಟಿವ್ ಅಂತ ಕರೀತೀವಿ ಸೊ ಈ ಗ್ಲೋಬಲ್ ಸೆಕ್ಯೂರಿಟಿ ಇನಿಷಿಯೇಟಿವ್ ನ ಒಂದು ವಿಷನ್ ಏನು ಅಂದ್ರೆ ಕಾಮನ್ ಕಾಂಪ್ರೆಹೆನ್ಸಿವ್ ಕೋಆಪರೇಟಿವ್ ಸಸ್ಟೈನಬಲ್ ಸೆಕ್ಯೂರಿಟಿ ಅಂತ ಕರಿತೀವಿ ಅಂದ್ರೆ ಇವಾಗ ಗ್ರೂಪಿಸಮ್ ಆಗ್ತಾ ಇರುತ್ತೆ ರಾಷ್ಟ್ರ ರಾಷ್ಟ್ರಗಳು ಒಂದು ಗುಂಪು ಮಾಡ್ಕೊಂಡು ಒಂದು ಕಾಮನ್ ಇಂಟ್ರೆಸ್ಟ್ ಮೇಲೆ ಅವರು ಕೋಆಪರೇಟ್ ಮಾಡ್ತಾ ಇರ್ತಾರೆ ಬಟ್ ಈ ಗ್ಲೋಬಲ್ ಸೆಕ್ಯೂರಿಟಿ ಇನಿಷಿಯೇಟಿವ್ ನ ಇವಾಗ ಚೈನಾದವ್ರು ಏನ್ ಪ್ರಪೋಸ್ ಮಾಡ್ತಾ ಇದ್ದಾರೆ ಸೊ ಆ ರೀತಿ ಗ್ರೂಪಿಸಮ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವರು ಪ್ರಪೋಸ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಎಲ್ಲಾ ರಾಷ್ಟ್ರಗಳು ಕಾಮನ್ ಆಗಿರ್ಬೇಕು ಸಮಗ್ರವಾಗಿರ್ಬೇಕು ಸಹಕಾರಿಯಾಗಿರ್ಬೇಕು ಮತ್ತೆ ಸುಸ್ಥಿರ ಭದ್ರತೆಯನ್ನ ಕಾಪಾಡಬೇಕು ಅಂತ ಹೇಳ್ತಾ ಇದಾರೆ ಬಟ್ ಇನ್ ರಿಯಾಲಿಟಿ ನೋಡಿದಾಗ ಜಾಸ್ತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಇರೋದೇ ಚೈನಾ ಸೊ ದಟ್ ಈಸ್ ಅ ಡಿಫರೆಂಟ್ ಇಶ್ಯೂ ಸೊ ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ ನೋ ಟು ಗ್ರೂಪ್ ಪೊಲಿಟಿಕ್ಸ್ ಈ ಗುಂಪು ರಾಜಕೀಯ ಏನಿರುತ್ತೆ ಅದನ್ನ ನಾವು ಏನೋ ಕೊನೆಗಾಣಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಗ್ಲೋಬಲ್ ಸೆಕ್ಯೂರಿಟಿ ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಅದಾದ್ಮೇಲೆ ದೇ ಆರ್ ಅಪೋಸಿಂಗ್ ಯೂನಿಲ್ಯಾಟ್ರಲ್ ಸ್ಯಾಂಕ್ಷನ್ಸ್ ಈ ಏಕಪಕ್ಷೀಯ ನಿರ್ಬಂಧಗಳನ್ನ ಅವರು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡ್ತಾ ಇದಾರೆ ಫಾರ್ ಎಕ್ಸಾಂಪಲ್ ಇವಾಗ ರಷ್ಯಾ ಮೇಲೆ ತುಂಬಾ ಸ್ಯಾಂಕ್ಷನ್ಸ್ ಆಗ್ತಾ ಇದ್ದಾರೆ ಯು ಎಸ್ ಕಡೆಯಿಂದ ಸೊ ಆ ರೀತಿಯ ಒಂದು ಯೂನಿಲ್ಯಾಟ್ರಲ್ ಸ್ಯಾಂಕ್ಷನ್ಸ್ ನಾವು ನಿರ್ಬಂಧ ಮಾಡಬೇಕು ಅಂತ ಚೈನಾ ಈ ಒಂದು ಗ್ಲೋಬಲ್ ಟಿ ಇನಿಷಿಯೇಟಿವ್ ಮುಖಾಂತರ ಹೇಳ್ತಾ ಇದೆ ಸೊ ಹಾಗಿದ್ರೆ ಇದು ಎರಡು ಸ್ಟ್ರಾಟಜಿನ ಅಥವಾ ಎರಡು ಗ್ರೂಪ್ಸ್ ನ ಅಪೋಸ್ ಮಾಡ್ತಾ ಇದೆ ಒಂದು ಯು ಎಸ್ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಇನ್ನೊಂದು ಕ್ವಾಡ್ ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಯು ಎಸ್ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಮತ್ತೆ ಕ್ವಾಡ್ ಎರಡರ ಬಗ್ಗೆನು ನಾವು ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ ಸೊ ಈ ಒಂದು ಯು ಎಸ್ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿನ ನಾವು ಏನಕ್ಕೆ ಮಾಡಿದೀವಿ ಅಂದ್ರೆ ಟು ಫೋಕಸ್ ಆನ್ ಬಿಲ್ಡಿಂಗ್ ಕಲೆಕ್ಟಿವ್ ಕೆಪಾಸಿಟಿ ಟು ಡೀಲ್ ವಿತ್ ಚಾಲೆಂಜಸ್ ಇನ್ ದಿಸ್ ರೀಜನ್ ಅಂದ್ರೆ ಈ ಇಂಡೋ ಪೆಸಿಫಿಕ್ ಭಾಗ ಏನ್ ಬರುತ್ತೆ ಸೊ ಈ ಒಂದು ಪ್ರದೇಶದಲ್ಲಿ ಬರ್ತಕ್ಕಂತ ಸವಾಲುಗಳನ್ನ ಸಾಮೂಹಿಕವಾಗಿ ಎದುರಿಸಲು ನಮ್ಗೆಲ್ಲ ತಿಳಿದಿರೋ ಹಾಗೆ ದರ್ ಈಸ್ ಪವರ್ ಇನ್ ಯೂನಿಟಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವು ಏನ್ ಹೇಳ್ತೀವಿ ಸೊ ಅದೇ ಪ್ರಕಾರವಾಗಿ ಈ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಸ್ಟ್ರಾಟಜಿಯನ್ನ ನಾವು ಯು ಎಸ್ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಅಂತ ಕರಿತೀವಿ ಸೊ ಇದನ್ನ ಮೇಜರ್ ಆಗಿ ನಾವು ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಫೋಕಸ್ ಆನ್ ಚಾಲೆಂಜಸ್ ಫ್ರಮ್ ಚೈನಾ ಚೈನಾದಿಂದ ಬರ್ತಕ್ಕ ಸವಾಲುಗಳ ಮೇಲೆ ಕೇಂದ್ರೀಕರಿಸಲಿಕ್ಕೆ ಸೊ ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಯಾಕೆ ಇವರು ಗ್ಲೋಬಲ್ ಸೆಕ್ಯೂರಿಟಿ ಇನಿಷಿಯೇಟಿವ್ ನ ಮಾಡಿದ್ದಾರೆ ಅಂತ ಸೊ ಅದಾದ್ಮೇಲೆ ಇದರಲ್ಲಿ ಮೇಜರ್ ಆಗಿ ಯು ಎಸ್ ರಿಲೇಷನ್ಶಿಪ್ ವಿನ್ ವಿತ್ ಇಂಡಿಯಾ ಫಾರ್ ದಿ ಪರ್ಪಸ್ ಆಫ್ ನೆಟ್ ಸೆಕ್ಯೂರಿಟಿ ಪ್ರೊವೈಡರ್ ಇನ್ ದ ರೀಜನ್ ಸೊ ಈ ಒಂದು ಭಾಗದಲ್ಲಿ ನಾನು ಮುಂಚೆನೆ ಹೇಳಿದಾಗೆ ಏನೋ ಭದ್ರತಾ ಪೂರೈಕೆದಾರರಾಗಿ ಭಾರತ ಮತ್ತು ಯು ಎಸ್ ಏನೋ ಪಾಲ್ಗೊಳ್ತಕ್ಕಂತ ಒಂದು ಕೆಲಸಗಳನ್ನ ಮಾಡ್ಲಾಗುತ್ತೆ ಅದಾದ್ಮೇಲೆ ಈ ಈ ಒಂದು ಸ್ಟ್ರಾಟಜಿ ಏನಿದೆ ಸೊ ಇದಕ್ಕೆ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳೇ ಜಾಯಿನ್ ಆಗ್ಬೇಕಾ ಅಥವಾ ಬೇರೆ ಕಡೆ ಇರ್ತಕ್ಕಂಥ ರಾಷ್ಟ್ರಗಳು ಜಾಯ್ನ್ ಮಾಡ್ಲಿಕ್ಕೆ ಇನ್ವಿಟೇಷನ್ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರೆ ಆಫ್ಕೋರ್ಸ್ ಎಸ್ ಸೊ ಈ ರೀಜನ್ ಇಂದ ಇರ್ತಕ್ಕಂಥ ರಾಷ್ಟ್ರಗಳು ಮಾತ್ರ ಅಲ್ಲ ಯಾವ ರಾಷ್ಟ್ರ ಬೇಕಾದ್ರೂ ಈ ಒಂದು ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಏನಿತ್ತು ಇರುತ್ತೆ ಸೊ ಅದಕ್ಕೆ ಜಾಯ್ನ್ ಆಗ್ತಕ್ಕಂತ ಒಂದು ಇನ್ವಿಟೇಷನ್ ಇರುತ್ತೆ ಸೊ ನಾನು ಮುಂಚೆನೆ ಹೇಳಿದಾಗೆ ಇದು ದಿಸ್ ಇಸ್ ಅ ಗ್ರೂಪ್ ಗ್ರೂಪ್ ವಿಚ್ ಇಸ್ ಡನ್ ಎಗೇನ್ಸ್ ಚೈನಾ ಚೈನಾದವರು ಈ ಸೌತ್ ಚೈನಾ ಸಿ ಏನಿರುತ್ತೆ ಅಲ್ಲಿ ತುಂಬಾ ಡಾಮಿನೇಷನ್ ಮಾಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಇದನ್ನು ಕೂಡ ನಾವು ಬಹಳ ಹಿಂದೆ ಡಿಸ್ಕಸ್ ಮಾಡಿದ್ವಿ ಒನ್ ಬೆಲ್ಟ್ ಒನ್ ರೋಡ್ ಇನಿಶಿಯೇಟಿವ್ ಅಂತ ಕರಿತೀವಿ ಸೊ ಬೆಲ್ಟ್ ಅಂದ್ರೆ ನಿಮಗೆ ಜ್ಞಾಪಕ ಇರಲಿ ಸೊ ಬೆಲ್ಟ್ ಅಂತಕ್ಕಂಥದ್ದು ರಸ್ತೆ ನಿರ್ಮಾಣ ಆಗಿರತ್ತೆ ಸೊ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂತ ಒಂದು ಇನಿಶಿಯೇಟಿವ್ ಆಗಿರುತ್ತೆ ಇದು ಚೈನಾದು ರೋಡ್ ಇನಿಶಿಯೇಟಿವ್ ಸೊ ರೋಡ್ ಅಂದ್ರೆ ನಾವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಸೊ ಇದು ಓಷನ್ಸ್ ನ मेले ಈ ಸಂಪರ್ಕವನ್ನ ಕ್ರಿಯೇಟ್ ಮಾಡ್ತಕ್ಕಂತ ಒಂದು ಇನಿಷಿಯೇಟಿವ್ ಆಗಿರುತ್ತೆ ಸೊ ರೋಡ್ ಅಂತ ಇದ್ರೂ ಕೂಡ ನಾವೇನ್ಯಾಪ್ ಇಟ್ಕೊಳ್ಬೇಕಂದ್ರೆ ಇದು ಸಮುದ್ರ ಮಾರ್ಗ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ ಸೊ ಇಲ್ಲಿ ನಾವು ಚೈನಾನ ನೋಡಬಹುದಾಗಿರುತ್ತೆ ಇಲ್ಲಿ ನಾವು ಇಂಡಿಯಾ ನೋಡಬಹುದಾಗಿರುತ್ತೆ ಸೊ ಈ ಡಾಟೆಡ್ ಲೈನ್ ಏನಿದೆ ಸೊ ಈ ಡಾಟ್ 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 ಏನಿದೆ ಸೊ ಇದು ನೀರಿನ ಮೇಲೆ ಮಾಡಿರ್ತಕ್ಕಂತ ಮಾಡ್ತಾ ಇರ್ತಕ್ಕಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರುತ್ತೆ ಅದನ್ನ ನಾವು ರೋಡ್ ಇನಿಶಿಯೇಟಿವ್ ಅಂತ ಕರಿತೀವಿ ಸೊ ಇಲ್ಲಿ ಕಂಪ್ಲೀಟ್ ಏನೋ ರೆಡ್ ಲೈನ್ ಏನಿದೆ ಸೊ ಇದನ್ನ ನಾವು ಬೆಲ್ಟ್ ಇನಿಶಿಯೇಟಿವ್ ಅಂತ ಕರಿತೀವಿ ಸೊ ಈ ರೋಡ್ ಇನಿಶಿಯೇಟಿವ್ ಏನಿದೆ ಸೊ ಇದನ್ನ ಅವರು ಆಫ್ರಿಕಾ ವರ್ಗೂ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಲ್ವಾ ಸೊ ಇಂಡಿಯಾದಿಂದ ಸ್ಟಾರ್ಟ್ ಮಾಡಿ ಚೈನಾದಿಂದ ಸ್ಟಾರ್ಟ್ ಮಾಡಿ ಸೊ ಇಲ್ಲಿ ಮತ್ತೆ ಇವರು ಗಲ್ಫ್ ಕಂಟ್ರೀಸ್ ಬಂದೆ ಆಫ್ರಿಕಾ ಬರ್ತಾರೆ ಸೊ ಅದಾದ್ಮೇಲೆ ಇಲ್ಲಿ ಗಲ್ಫ್ ಕಂಟ್ರೀಸ್ ನ ಕವರ್ ಮಾಡ್ತಾರೆ ಅದಾದ್ಮೇಲೆ ಆಫ್ರಿಕಾ ವರ್ಗೂ ಡೆವಲಪ್ ಮಾಡ್ತಕ್ಕಂತ ಒಂದು ಪ್ರಾಜೆಕ್ಟ್ ಆಗಿರುತ್ತೆ ಸೊ ಇದನ್ನ ನೋಡಿದ್ರನೆ ಗೊತ್ತಾಗುತ್ತೆ ಅವ್ರು ಎಷ್ಟು ಡಾಮಿನೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸೊ ಅದಾದ್ಮೇಲೆ ಈ ಬೆಲ್ಟ್ ಅಂದ್ರೆ ರಸ್ತೆ ಮೇಲೆ ನಿರ್ಮಾಣ ಮಾಡ್ತಕ್ಕಂತ ಇನ್ಫ್ರಾಸ್ಟ್ರಕ್ಚರ್ ಚೈನಾದಿಂದ ಸ್ಟಾರ್ಟ್ ಆಗಿ ಮತ್ತೆ ಸೆಂಟ್ರಲ್ ಏನೋ ಏಷ್ಯನ್ ಕಂಟ್ರೀಸ್ ಇಂದ ಸ್ಟಾರ್ಟ್ ಆಗಿ ಮತ್ತೆ ಯುರೋಪಿಯನ್ ಕಂಟ್ರೀಸ್ ವರೆಗೂ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ ಸೊ ಇದರ ವಿರುದ್ಧವಾಗಿ ಮಾಡ್ಲಿಕ್ಕೆ ನಾವು ಯು ಎಸ್ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿನ ನಾವು ಡೆವಲಪ್ ಮಾಡ್ಕೊಂಡಿರ್ತೀವಿ ಸೊ ಇದಕ್ಕೆ ವಿರುದ್ಧವಾಗಿ ಇವಾಗ ಅವರು ಗ್ಲೋಬಲ್ ಸೆಕ್ಯೂರಿಟಿ ಸ್ಟ್ರಾಟಜಿನ ಅವರು ಪ್ರೊಪೋಸ್ ಮಾಡ್ತಾ ಇದ್ದಾರೆ ಸೊ ವಿತ್ ದಿಸ್ ಲೆಟರ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಕ್ವಾಡ್ರಿ ಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಬರೋಣ ಸೊ ಈ ಕ್ವಾಡ್ರಿ ಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ನಲ್ಲಿ ಇರ್ತಕ್ಕಂತ ರಾಷ್ಟ್ರಗಳು ಯಾವ್ದಾವು ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಜಪಾನ್ ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇದನ್ನ ನಮಗ್ ಕೇಳ್ತಾ ಇರ್ತಾರೆ ಸೊ ಕ್ವಾಡಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ದು ಅಂತ ಕೇಳ್ತಾ ಇರ್ತಾರೆ ನಮಗೆ ಗೊತ್ತಿರ್ಬೇಕಾಗಿರುತ್ತೆ ಸೊ ಇದನ್ನ ಇನಿಷಿಯೇಟ್ ಮಾಡಿದ್ ಯಾವ ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಇದನ್ನ ಇನಿಷಿಯೇಟ್ ಮಾಡಿರ್ತಾರೆ ಯಾರು ಅಂದ್ರೆ ಆಗಿರ್ತಕ್ಕಂತ ಜಪಾನ್ ಪ್ರೈಮ್ ಮಿನಿಸ್ಟರ್ ಶಿಂಜೋ ಅಬೆ ಅಂತ ಏನಿದ್ರು ಸೊ ಅವರು ಇನಿಶಿಯೇಟ್ ಮಾಡಿರ್ತಾರೆ ಆ ಒಂದು ಸಮಯದಲ್ಲಿ ಭಾರತ ದೇಶದ ಪ್ರಧಾನ ಮಂತ್ರಿಗಳು ಮನಮೋಹನ್ ಸಿಂಗ್ ಆಗಿರ್ತಾರೆ ಸೊ ಅದಾದ್ಮೇಲೆ ಆಸ್ಟ್ರೇಲಿಯಾ ಮತ್ತೆ ಈವನ್ ಜಪಾನ್ ಅದಾದ್ಮೇಲೆ ಯುನೈಟೆಡ್ ಸ್ಟೇಟ್ಸ್ ಪ್ರೆಸಿಡೆಂಟ್ ಅಥವಾ ಪ್ರೈಮ್ ಮಿನಿಸ್ಟರ್ ಯಾರಾಗಿರ್ ಅಂತ ನಾವ್ ಇಲ್ಲಿ ಕೊಟ್ಟಿರ್ತೇವೆ ಯು ಕ್ಯಾನ್ ಜಸ್ಟ್ ದಿ ಇನ್ಫಾರ್ಮೇಶನ್ ಸೊ ಅದಾದ್ಮೇಲೆ ಇದರ ಒಂದು ಈ ಕ್ವಾಡ್ ಅನ್ನೋದನ್ನ ಏನ್ ಎಸ್ಟಾಬ್ಲಿಷ್ ಮಾಡ್ತೀವಿ ಅದರ ಜೊತೆಗೆ ಪ್ಯಾರ್ಲಲ್ ಆಗಿ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಅಥವಾ ಜಂಟಿ ಮಿಲಿಟರಿ ಅಭ್ಯಾಸ ಏನ್ ಅಂತ ಕರಿತೀವಿ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ ಸೊ ಅದಕ್ಕೆ ನಾವು ಏನಂತ ಟೈಟಲ್ ಮಾಡ್ತೀವಿ ಅಂದ್ರೆ ಮಲಬಾರ್ ಅಂತ ಟೈಟಲ್ ಮಾಡ್ತೀವಿ ಸೊ ಇದು ನಿಮ್ಗೆ ಗೊತ್ತಿರಬೇಕು ಮಲಬಾರ್ ಎಕ್ಸಸೈಸ್ ಅನ್ನೋದು ಯಾವುದಕ್ಕೆ ಪ್ಯಾರ್ಲಲ್ ಆಗಿ ನಾವು ಮಾಡಿದೀವಿ ಅಂದ್ರೆ ಕ್ವಾಡ್ ಅಸೋಸಿಯೇಷನ್ ಏನಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥ ಇಂಟರ್ ಕಂಟ್ರೀಸ್ ಒಂದು ಎಕ್ಸಸೈಸ್ ನಾವೇನಂತ ಕರಿತೀವಿ ಅಂದ್ರೆ ಮಲಬಾರ್ ಅಥವಾ ಮಲಬಾರ್ ಎಕ್ಸಸೈಸಸ್ ಅಂತ ಕರಿತೀವಿ ಸೊ ಇದನ್ನು ಕೂಡ ನಾವ್ ಏನಕ್ಕೆ ಮಾಡಿದೀವಿ ಅಂದ್ರೆ ಇನ್ ರೆಸ್ಪಾನ್ಸ್ ಟು ಇನ್ಕ್ರೀಸ್ಡ್ ಚೈನಾ ಎಕನಾಮಿಕ್ ಮತ್ತೆ ಮಿಲಿಟರಿ ಪವರ್ ಸೊ ಚೀನಾ ರಾಷ್ಟ್ರದ ಆರ್ಥಿಕ ಮತ್ತು ಮಿಲಿಟರಿ ಶಕ್ತಿಗೆ ಪ್ರತಿಕ್ರಿಯೆಯಾಗಿ ಈ ಒಂದು ಕ್ವಾಡ್ ಗ್ರೂಪ್ ನಾವು ಮಾಡ್ಕೊಂಡಿರ್ತೀವಿ ಸೊ ದಿಸ್ ಇಸ್ ದಿ ಸೆಕೆಂಡ್ ರೀಸನ್ ದಟ್ ಯು ಗಾಟ್ ವೈ ಚೈನಾ ಈ ಒಂದು ಹೊಸ ಒಂದು ಗ್ಲೋಬಲ್ ಸೆಕ್ಯೂರಿಟಿನ ಪ್ರಪೋಸ್ ಮಾಡ್ತಾ ಇದೆ ಅನ್ನೋದನ್ನ ಸೊ ಎರಡು ರೀಸನ್ಸ್ ನೋಡಿದ್ರೆ ನಮಗೆ ಗೊತ್ತಾಗಿರುತ್ತೆ ಸೊ ದಿಸ್ ಇಸ್ ವಾಟ್ ಈಸ್ ಕ್ವಾಡ್ ಗ್ರೂಪ್ ಸೊ ಯು ಕ್ಯಾನ್ ಸಿ ಇಂಡಿಯಾ ಅದಾದ್ಮೇಲೆ ಜಪಾನ್ ಸಣ್ಣದಾಗಿರುತ್ತೆ ಸೊ ಅದಾದ್ಮೇಲೆ ಅಮೆರಿಕ ಮತ್ತೆ ಆಸ್ಟ್ರೇಲಿಯಾ ಸೊ ಈ ರಾಷ್ಟ್ರಗಳ ಗುಂಪನ್ನ ನಾವು ಕ್ವಾಡ್ ಅಂತ ಕರಿತೀವಿ ಸೊ ವಿತ್ ದಿಸ್ ವಿ ಫಿಫ್ತ್ ಆರ್ಟಿಕಲ್ ಇದನ್ನ ನಾವು ಬಿಜಿಲಿ ಉತ್ಸವ್ ಅಂತ ಕರಿತೀವಿ ಸೊ ಏನಿದು ಬಿಜಲಿ ಉತ್ಸವ ಸೊ ಇದು ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್ ಮಾಡ್ತಾ ಇರ್ತಕ್ಕಂತ ಒಂದು ಉತ್ಸವವಾಗಿರುತ್ತೆ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್ ದಿಸ್ ಇಸ್ ಡನ್ ಬೈ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್ ಸೊ ಯಾವ ಮಿನಿಸ್ಟ್ರಿ ಕೆಳಗಡೆ ಮಾಡ್ತಾ ಇದಾರೆ ಅಂದ್ರೆ ಆಫ್ಕೋರ್ಸ್ ಇಟ್ ಇಸ್ ಅಂಡರ್ ಮಿನಿಸ್ಟ್ರಿ ಆಫ್ ಪವರ್ ಅಥವಾ ಈ ಒಂದು ವಿದ್ಯುತ್ ಶಕ್ತಿ ಸಚಿವಾಲಯದ ಕೆಳಗಡೆ ಮಾಡ್ತಾ ಇದ್ದಾರೆ ಯಾವ ಯಾವ ಸ್ಟೇಟ್ಸ್ ಅಲ್ಲಿ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಮಣಿಪುರ ಒಡಿಶಾ ಮತ್ತೆ ಛತ್ತೀಸ್ಗಢದಲ್ಲಿ ಬಿಜಿಲಿ ಉತ್ಸವವನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಇದೇ ಸ್ಟೇಟ್ಸ್ ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕೂ ಕೂಡ ರೀಸನ್ ಇದೆ ಅದನ್ನು ಕೂಡ ನಾವು ಹೇಳ್ತಾ ಬರ್ತೀವಿ ಸೊ ಈ ಒಂದು ಡೇಟ್ ನ ಅಥವಾ ಈ ಇಪ್ಪತ್ತೆಂಟನೇ ಏಪ್ರಿಲ್ ನೇ ಯಾಕೆ ಚೂಸ್ ಮಾಡ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಒಂದು ರೀಸನ್ ಇದೆ ಆ ಒಂದು ಇಪ್ಪತ್ತೆಂಟನೇ ಏಪ್ರಿಲ್ ನೇ ತಾರೀಕು ಏನಾಗಿರತ್ತೆ ಅಂದ್ರೆ ಭಾರತದಲ್ಲಿ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡಿರ್ತಾರೆ ಅಂದ್ರೆ ಈ ಡೇಟ್ ಅಲ್ಲ ಅದ್ ಹೇಳ್ತೀನಿ ನಾನ್ ಮುಂದೆ ಏನಂತ ದೀನ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಅನ್ನೋದನ್ನ ಭಾರತ ದೇಶದಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಸೊ ಈ ಒಂದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಒಂದು ಆಬ್ಜೆಕ್ಟಿವ್ ಏನಂದ್ರೆ ಎಲ್ಲಾ ಹಳ್ಳಿಗಳಿಗೂ ನಾವು ವಿದ್ಯುತ್ ಸಂಪರ್ಕವನ್ನ ಕೊಡಬೇಕು ಅನ್ನೋ ಒಂದು ಆಬ್ಜೆಕ್ಟಿವ್ ಅಲ್ಲಿ ಈ ಒಂದು ಯೋಜನೆಯನ್ನ ಲಾಂಚ್ ಮಾಡಿರ್ತೀವಿ ಸೊ ಈ ಒಂದು ಯೋಜನೆಯನ್ನ ಲಾಂಚ್ ಮಾಡಿದ ನಂತರ ಎಲ್ಲಾ ವಿಲೇಜ್ ಗಳಿಗೆ ಅಂದ್ರೆ ಕಟ್ಟ ಕಡೆಯ ವಿಲೇಜ್ಗೆ ವಿದ್ಯುತ್ ಅನ್ನ ನೀಡಿರ್ತಕ್ಕಂತ ದಿನಾಂಕ ಇದಾಗಿರುತ್ತೆ ಇಪ್ಪತ್ತೆಂಟನೇ ತಾರೀಕು ಏಪ್ರಿಲ್ ನಂತರ ಒಂದು ಲಾಸ್ಟ್ ವಿಲೇಜ್ ಗೆ ಅಂದ್ರೆ ಭಾರತದ ಕಟ್ಟ ಕಡೆಯ ಹಳ್ಳಿಗೆ ವಿದ್ಯುತ್ ಅನ್ನ ಕೊಟ್ಟಿರ್ತಾರೆ ಸೊ ಆ ವಿದ್ಯುತ್ ಅನ್ನ ಕೊಟ್ಟಿರ್ತಕ್ಕಂತ ದಿನದ ನಾಲ್ಕು ವರ್ಷಗಳನ್ನ ನಾವು ಕಂಪ್ಲೀಟ್ ಮಾಡಿರ್ತೇವೆ ಸೊ ಈ ಒಂದು ಕಾರಣದಿಂದ ನಾವು ಇಪ್ಪತ್ತೆಂಟನೇ ಏಪ್ರಿಲ್ ನಂದೆ ಈ ಉತ್ಸವವನ್ನ ಮಾಡ್ತಾ ಇದ್ದೇವೆ ಹಾಗಿದ್ರೆ ಕಟ್ಟ ಕಡೆಯ ವಿಲೇಜ್ ಯಾವ್ದು ಸೊ ಈ ಒಂದು ವಿದ್ಯುತ್ ಅನ್ನ ಪಡೆದ ಕಟ್ಟ ಕಡೆಯ ವಿಲೇಜ್ ಯಾವ್ದು ಅಂತ ಪ್ರಶ್ನೆ ಕೇಳಿದ್ರೆ ಲೀಸಂಗ್ ಗ್ರಾಮ ಅಂತ ಕರಿತೀವಿ ಇದು ಮಣಿಪುರ ಅಲ್ಲಿ ಬರ್ತಕ್ಕಂತ ಒಂದು ಹಳ್ಳಿ ಆಗಿರುತ್ತೆ ಸೊ ಈ ಒಂದು ಕಾರಣದಿಂದ ಈ ಉತ್ಸವ ಏನ್ ಮಾಡ್ತಾ ಇದೀವಿ ಅದನ್ನ ಲೀಸನ್ ಗ್ರಾಮದಲ್ಲೂ ಕೂಡ ಸೊ ಈ ಒಂದು ಉತ್ಸವದ ಉತ್ಸವದ ಚಟುವಟಿಕೆಗಳು ಅಲ್ಲೂ ಕೂಡ ನಡೆಯುತ್ತೆ ಸೊ ದಾಟ್ ಈಸ್ ವಾಟ್ ಯು ನೀಡ್ ಟು ರಿಮೆಂಬರ್ ಸೊ ಅದಾದ್ಮೇಲೆ ಈ ದೀನ್ ದಯಾಲ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ ದಿಸ್ ಇಸ್ ಟು ಪ್ರೊವೈಡ್ ಕಂಟಿನ್ಯೂಸ್ ಎಲೆಕ್ಟ್ರಿಸಿಟಿ ಸಪರೇಟ್ ಟು ರೂರಲ್ ಇಂಡಿಯಾ ಅಂದ್ರೆ ಭಾರತ ದೇಶಕ್ಕೆ ಅಥವಾ ಭಾರತ ದೇಶದ ಹಳ್ಳಿಗಳಿಗೆ ನಿರಂತರ ವಿದ್ಯುತ್ ಪೂರೈಕೆ ನಾವು ಒದಗಿಸಲಿಕ್ಕೆ ಮಾಡಿರ್ತಕ್ಕಂಥ ಭಾರತ ಸರ್ಕಾರದ ಒಂದು ಯೋಜನೆ ಆಗಿರುತ್ತೆ ಸೊ ಇದಕ್ಕಿಂತ ಮುಂಚೆ ಒಂದು ಯೋಜನೆ ಇರುತ್ತೆ ಆ ಒಂದು ಯೋಜನೆಯನ್ನ ನಾವು ರಾಜೀವ್ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಕರಣ ಅಂತ ಕರಿತೀವಿ ಸೊ ಇದನ್ನ ರೀಪ್ಲೇಸ್ ಮಾಡಿರ್ತಕ್ಕಂಥ ಒಂದು ಯೋಜನೆಯನ್ನ ನಾವು ದೀನ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನಾ ಅಂತ ಕರಿತೀವಿ ಸೊ ಇಲ್ಲೇನ್ ಮಾಡ್ತಾರ ಅಂದ್ರೆ ಈ ಫೀಡರ್ ಸಪರೇಷನ್ ಮಾಡ್ತಾರೆ ಅಂದ್ರೆ ವಿದ್ಯುತ್ ನ ಬೇರ್ ಪಡಿಕೆ ಮಾಡ್ತಾರೆ ಅಂದ್ರೆ ಹೌಸ್ ಹೋಲ್ಡ್ಗೆ ಬೇರೆ ಮತ್ತೆ ಅಗ್ರಿಕಲ್ಚರ್ಗೆ ಬೇರೆ ಅಂದ್ರೆ ಮನೆಗಳ ಬಳಕೆಗೆ ಬೇರೆ ಅದನ್ನ ನಾವು ಹೌಸ್ ಹೋಲ್ಡ್ ಅಥವಾ ಕುಟುಂಬಗಳ ಬಳಕೆ ಅಂತ ಕರಿತೀವಿ ಕೃಷಿ ಅಂತ ಕರಿತೀವಿ ಸೊ ಇವೆರಡಕ್ಕೂ ಬೇರೆ ಬೇರೆ ಲೈನ್ ಗಳನ್ನ ಕೊಡ್ತಕ್ಕಂತ ಕೆಲಸ ಕೂಡ ಈ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಅಡಿಯಲ್ಲಿ ಮಾಡ್ತಕ್ಕಂತ ಇನಿಷಿಯೇಟಿವ್ ಆಗಿರುತ್ತೆ ಸೊ ವಿತ್ ದಿಸ್ ವಿ ಟು ದಿಸ್ ಸಿಕ್ಸ್ ಆರ್ಟಿಕಲ್ ಸೊ ಇಲ್ಲಿ ನಾವು ಏನೋ ಅಟಲ್ ನ್ಯೂ ಇಂಡಿಯಾ ಚಾಲೆಂಜ್ ಆ್ಯನಿಕ್ ಟೂ ಪಾಯಿಂಟ್ ಓ ಅಂತ ಕರಿತೀವಿ ಸೊ ಇದು ಪ್ರಸ್ತುತವಾಗಿ ಲಾಂಚ್ ಆಗಿರುತ್ತೆ ಸೊ ಹಾಗಿದ್ರೆ ಈ ಅಟಲ್ ನ್ಯೂ ಇಂಡಿಯಾ ಚಾಲೆಂಜ್ ಟೂ ಪಾಯಿಂಟ್ ಜೀರೋ ಅಂದ್ರೆ ಏನು ಅಂತ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ ಸೊ ಅಟಲ್ ಇನ್ನೋವೇಶನ್ ಮಿಷನ್ ಸೊ ಇದನ್ನ ಲಾಂಚ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಅಟಲ್ ಇನೋವೇಶನ್ ಮಿಷನ್ ಸೊ ಇದರ ಫೇಸ್ ಒನ್ ಅಡಿಯಲ್ಲಿ ಸೆಕೆಂಡ್ ಎಡಿಷನ್ ಆಗಿರುತ್ತೆ ಜ್ಞಾಪ್ ಇಟ್ಕೊಳ್ಳಿ ಸೊ ಇದು ಎರಡನೇ ಆವೃತ್ತಿ ಆಗಿರುತ್ತೆ ಅದರಲ್ಲಿ ಅಂತ ಒಂದರಲ್ಲಿ ಅಟಲ್ ನ್ಯೂ ಇಂಡಿಯಾ ಚಾಲೆಂಜ್ ನ ಲಾಂಚ್ ಮಾಡಿರ್ತಾರೆ ಸೊ ಇದನ್ನ ನಾವು ಅನಿಕ್ ಟೂ ಪಾಯಿಂಟ್ ಜೀರೋ ಅಂತ ಕರಿತೀವಿ ಸೊ ಹಾಗಿದ್ರೆ ಇದು ಯಾವ ಒಂದು ಮಿನಿಸ್ಟ್ರಿ ಅಥವಾ ಯಾವ ಒಂದು ಮಿಷನ್ ನ ಭಾಗವಾಗಿರಲಿದೆ ಅಂದ್ರೆ ದಿಸ್ ಇಸ್ ದಿ ಫ್ಲಾಗ್ಶಿಪ್ ಪ್ರೋಗ್ರಾಂ ಆಫ್ ಅಟಲ್ ಇನೋವೇಷನ್ ಮಿಷನ್ ನೀತಿ ಆಯೋಗ ಸೊ ನೀತಿ ಆಯೋಗದ ಅಟಲ್ ಇನೋವೇಶನ್ ಮಿಷನ್ ಏನಿದೆ ಸೊ ಇದರ ಒಂದು ಪ್ರಮುಖ ಕಾರ್ಯಕ್ರಮವಾಗಿರುತ್ತೆ ಸೊ ಇದರ ಪ್ರಮುಖ ಗುರಿ ಏನು ಯಾಕೆ ಈ ಒಂದು ಚಾಲೆಂಜ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಟು ಸೀಕ್ ಸೆಲೆಕ್ಟ್ ಸಪೋರ್ಟ್ ಅಂಡ್ ನರ್ಚರ್ ಟೆಕ್ನಾಲಜಿ ಬೇಸ್ಡ್ ಇನ್ನೋವೇಷನ್ ಟು ಸಾಲ್ವ್ ಸೆಕ್ಟೋರಲ್ ಚಾಲೆಂಜಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಥವಾ ಸೊಸೈಟಲ್ ರಿಲವೆನ್ಸ್ ಅಂದ್ರೆ ಈ ರಾಷ್ಟ್ರೀಯ ಪ್ರಾಮುಖ್ಯತೆ ಅಥವಾ ಸಾಮಾಜಿಕ ವಲಯದಲ್ಲಿ ಏನೋ ಕೆಲವೊಂದು ಕನ್ಸರ್ನ್ಸ್ ಇರುತ್ತೆ ಅಥವಾ ಕೆಲವೊಂದು ಕಾಂಪೋನೆಂಟ್ಸ್ ಇರುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಟೆಕ್ನಾಲಜಿ ಡ್ರಿವನ್ ಇನ್ನೊ ಇನಿಶಿಯೇಟಿವ್ಸ್ ಅಥವಾ ತಂತ್ರಜ್ಞಾನ ಆಧಾರಿತ ಅವಿಷ್ಕಾರಗಳನ್ನ ಹುಡುಕ್ಲಿಕ್ಕೆ ಇದರಲ್ಲಿ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡಬಹುದು ಯಾರ್ ಬೇಕಾದ್ರೂ ತಮ್ಮ ಇನೋವೇಟಿವ್ ಟೆಕ್ನಾಲಜಿನ ಪ್ರಪೋಸ್ ಮಾಡ್ಬೋದಾಗಿರುತ್ತೆ ಸೊ ಅವ್ರನ್ನ ಹುಡುಕ್ಲಿಕ್ಕೆ ಆಯ್ಕೆ ಮಾಡಲಿಕ್ಕೆ ಮತ್ತು ಬೆಂಬಲ ಮಾಡಲಿಕ್ಕೆ ಮತ್ತೆ ನರ್ಚರ್ ಅವ್ರನ್ನ ಪೋಷಣೆ ಮಾಡ್ಲಿಕ್ಕೆ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮವನ್ನ ನಾವು ಅಟಲ್ ಇನೋವೇಷನ್ ಮಿಷನ್ ಅಥವಾ ಅಟಲ್ ನ್ಯೂ ಇಂಡಿಯಾ ಚಾಲೆಂಜ್ ಅಂತ ಕರಿತೀವಿ ಹಾಗಿದ್ರೆ ಇದರಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ಆರ್ ದಿ ಥಿಂಗ್ಸ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್ ಎಜುಕೇಷನ್ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ಸ್ಯಾನಿಟೇಷನ್ ಅಗ್ರಿಕಲ್ಚರ್ ಫುಡ್ ಪ್ರಾಸೆಸಿಂಗ್ ಹೌಸಿಂಗ್ ಎನರ್ಜಿ ಮೊಬಿಲಿಟಿ ಸ್ಪೇಸ್ ಅಪ್ಲಿಕೇಶನ್ ಸೊ ವೆಸ್ಟ್ ಕ್ಷೇತ್ರಗಳು ನಮ್ಮ ರಾಷ್ಟ್ರದ ನ್ಯಾಷನಲ್ ಇಂಟ್ರೆಸ್ಟ್ ಅಲ್ಲಿರತಕ್ಕಂಥ ಕ್ಷೇತ್ರಗಳಾಗಿರುತ್ತೆ ಸೊ ಈ ಕ್ಷೇತ್ರಗಳಲ್ಲಿ ಈ ಒಂದು ಟೆಕ್ನಾಲಜಿಯನ್ನ ಹುಡುಕ್ತಕ್ಕಂಥ ಕೆಲಸವನ್ನ ಈ ಒಂದು ಚಾಲೆಂಜ್ ನ ಮುಖಾಂತರ ನಾವು ಇವಾಗ ಸ್ಟಾರ್ಟ್ ಮಾಡಿರ್ತೀವಿ ಸೊ ಇದನ್ನ ಸಾಕಾರಗೊಳಿಸ್ಲಿಕ್ಕೆ ಯಾವ ಯಾವ ಮಿನಿಸ್ಟ್ರಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ ಅಂದ್ರೆ ಎಸ್ಪೆಷಲಿ ನೀತಿ ಆಯೋಗ ಇದನ್ನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಅದಾದ್ಮೇಲೆ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಈ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಇಸ್ರೋ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಥವಾ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಸೊ ಇದರಲ್ಲಿ ಟೋಟಲ್ ಹದಿನೆಂಟು ಚಾಲೆಂಜಸ್ ಇರುತ್ತೆ ಏಳು ಗಳಲ್ಲಿ ಏಳು ವಲಯಗಳಲ್ಲಿ ಹದಿನೆಂಟು ಸವಾಲುಗಳನ್ನ ಇದರಲ್ಲಿ ಕೊಡಲಾಗುತ್ತೆ ಸೊ ಆ ಏಳು ವಲಯಗಳು ಯಾವ್ದ್ಯಾವ್ದು ಅಂತ ನೋಡ್ತಾ ಬರೋಣ ಸೊ ಫಸ್ಟ್ ಸೆಕ್ಟರ್ ಮೊದಲನೇ ವಿಭಾಗವನ್ನು ನಾವು ಇ ಮೊಬಿಲಿಟಿ ಅಂತ ಕರಿತೀವಿ ಇದರಲ್ಲಿ ಇರ್ತಕ್ಕಂಥ ಚಾಲೆಂಜಸ್ ಎರಡು ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಎಲೆಕ್ಟ್ರಿಕ್ ವೆಹಿ ವೆಹಿಕಲ್ಸ್ ಗಳ ಈ ಚಾ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳು ಸೊ ಇದ್ರ ಬಗ್ಗೆ ಯಾರು ಬೇಕಾದ್ರೂ ಬೆಸ್ಟ್ ಟೆಕ್ನಾಲಜಿ ಪ್ರಪೋಸ್ ಮಾಡಲಿಕ್ಕೆ ಒಂದು ಚಾಲೆಂಜ್ ಕೊಟ್ಟಿರ್ತಾರೆ ಎರಡನೇ ಸೆಕ್ಟರ್ ನಾವು ರೋಡ್ ಟ್ರಾನ್ಸ್ಪೋರ್ಟೇಶನ್ ಅಥವಾ ರಸ್ತೆ ಸಾರಿಗೆಗೆ ಸಂಬಂಧಪಟ್ಟಂತೆ ಮೂರು ಚಾಲೆಂಜಸ್ ಇರುತ್ತೆ ಒಂದು ಸೇಫ್ ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಸುರಕ್ಷಿತ ಸಾರಿಗೆ ಸ್ಟಾರ್ಟ್ ಮೊಬಿಲಿಟಿ ಅಂದ್ರೆ ಸ್ಮಾರ್ಟ್ ಮೊಬಿಲಿಟಿ ಅಂತ ಕರಿತೀವಿ ಮೂರನೇದನ್ನ ನಾವು ಸಸ್ಟೈನಬಲ್ ಮೊಬಿಲಿಟಿ ಅಥವಾ ಸುಸ್ಥಿರ ಚಲನಶೀಲತೆ ಅಂತ ಕರಿತೀವಿ ಸೊ ಈ ಮೂರು ಚಾಲೆಂಜಸ್ ರೋಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರುತ್ತೆ ಅದಾದ್ಮೇಲೆ ಮೂರನೇ ಸೆಕ್ಟರ್ ಬಂದು ಸ್ಪೇಸ್ ಟೆಕ್ನಾಲಜಿ ಮತ್ತೆ ಅಪ್ಲಿಕೇಶನ್ ಅಥವಾ ಈ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಿದ್ದು ಇದರಲ್ಲಿ ನಾಲ್ಕು ಚಾಲೆಂಜಸ್ ಇರುತ್ತೆ ಒಂದು ಜಿ ಐ ಅಂತ ಕರಿತೀವಿ ಅಂದ್ರೆ ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಕರಿತೀವಿ ಅದಾದ್ಮೇಲೆ ಪ್ರೊಪಲ್ಷನ್ ಬಗ್ಗೆ ಚಾಲೆಂಜಸ್ ಇರುತ್ತೆ ಅದಾದ್ಮೇಲೆ ನ್ಯಾವಿಗೇಷನ್ ಬಗ್ಗೆ ಚಾಲೆಂಜಸ್ ಇರುತ್ತೆ ಅದಾದ್ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮಿಷನ್ ಲರ್ನಿಂಗ್ ಬಗ್ಗೆ ಚಾಲೆಂಜಸ್ ನ ಕೊಟ್ಟಿರ್ತಾರೆ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್ ಟೆಕ್ನಾಲಜಿ ಸೊ ಫೋರ್ತ್ ಸೆಕ್ಟರ್ ಅಲ್ಲಿ ಸ್ಯಾನಿಟೇಷನ್ ಅಥವಾ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಿವೆಂಟಿಂಗ್ ನ್ ಇಂಟರ್ವೆನ್ಶನ್ಸ್ ಅಥವಾ ಮಾನವನ ಹಸ್ತಕ್ಷೇಪ ಇವಾಗ ಸಫಾಯಿ ಕರ್ಮಚಾರಿಗಳು ಏನಿರ್ತಾರೆ ಸೊ ಅದನ್ನ ಪ್ರಿವೆಂಟ್ ಮಾಡಿ ನಾವು ಮೆಕನೈಸ್ಡ್ ಮಾಡಬೇಕು ಚಾಲೆಂಜ್ ಟು ಬಂದು ಪ್ರೊಟೆಕ್ಟಿಂಗ್ ಹ್ಯೂಮನ್ ಎಂಗೇಜ್ಡ್ ಇನ್ ಸಿವೇಜ್ ಕ್ಲೀನಿಂಗ್ ಈ ಕೊಳಚೆ ನೀರಿನ ಶುಚಿಗೊಳಿಸುವಲ್ಲಿ ಮಾನವರನ್ನ ರಕ್ಷಿಸ್ತಕ್ಕಂಥದ್ದು ಸೊ ಇವೆರಡು ಚಾಲೆಂಜಸ್ಗೆ ನಾವು ಟೆಕ್ನಾಲಜೀಸ್ ನ ಪ್ರಪೋಸ್ ಮಾಡಬಹುದಾಗಿರುತ್ತೆ ಸೊ ಐದನೇ ಸೆಕ್ಟರ್ ಬಂದು ಮೆಡಿಕಲ್ ಡಿವೈಸಸ್ ಮತ್ತೆ ಎಕ್ವಿಪ್ಮೆಂಟ್ಸ್ ವೈದ್ಯಕೀಯ ಸಾಧನಗಳು ಮತ್ತು ಸಲಕರಣೆಗಳಿಗೆ ಸಂಬಂಧಪಟ್ಟಂತೆ ಪೋರ್ಟಬಲ್ ಪಾಯಿಂಟ್ ಆಫ್ ಕೇರ್ ಅಂದ್ರೆ ಮೂವ್ ಮಾಡ್ತಕ್ಕಂಥದ್ದು ನಮ್ಮ ಒಂದು ಕೇರಿಂಗ್ ಸಿಸ್ಟಮ್ ಏನಿರುತ್ತೆ ಸೊ ಅದನ್ನ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂತ ಒಂದು ಚಾಲೆಂಜ್ ಆಗಿರುತ್ತೆ ಲೋ ಕಾಸ್ಟ್ ಕನ್ಸ್ಯೂಮಬಲ್ ಇಂಪ್ಲಾಂಟ್ಸ್ ಅಂದ್ರೆ ಕಡಿಮೆ ಬೆಲೆಗೆ ಈ ಒಂದು ಇಂಪ್ಲಾಂಟ್ಸ್ ನ ಕೊಡ್ತಕ್ಕಂಥದ್ದು ಸರ್ಜಿಕಲ್ ಮತ್ತೆ ನಾನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಶಸ್ತ್ರಚಿಕಿತ್ಸಾ ಮತ್ತೆ ಶಸ್ತ್ರಚಿಕಿತ್ಸೆ ಎಲ್ಲದ ಉಪಕರಣಗಳನ್ನ ಕಡಿಮೆ ಬೆಲೆಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಮತ್ತೆ ಅಸಿಸ್ಟಿವ್ ಮತ್ತೆ ರಿಹ್ಯಾಬಿಲಿಟೇಷನ್ ಡಿವೈಸಸ್ ಅಥವಾ ಸಹಾಯಕ ಮತ್ತು ಪುನರ್ವಸತಿ ಸಾಧನೆಗಳು ಫಾರ್ ಎಕ್ಸಾಂಪಲ್ ಇವಾಗ ಯಾರಿಗೋ ಲೋ ಹಿಯರಿಂಗ್ ಇರುತ್ತೆ ಅಂತ ತಿಳ್ಕೊಳ್ಳಿ ಅಂದ್ರೆ ಶವಣ ದೋಷ ಇರುತ್ತೆ ಅನ್ಕೊಳ್ಳಿ ಅವ್ರಿಗೆ ಅಸಿಸ್ಟಿವ್ ಡಿವೈಸ್ ಆ ಒಂದು ಶ್ರವಣ ದೋಷವನ್ನ ಕಡಿಮೆ ಮಾಡಲಿಕ್ಕೆ ಕೊಡ್ತಕ್ಕಂಥ ಮಷೀನ್ಸ್ ನ ಕಡಿಮೆ ಬೆಲೆಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಚಾಲೆಂಜ್ ಆಗಿರುತ್ತೆ ಸೊ ಸಿಕ್ಸ್ತ್ ಸೆಕ್ಟರ್ ಬಂದು ವೇಸ್ಟ್ ಮ್ಯಾನೇಜ್ಮೆಂಟ್ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಿದ್ದು ಅಂಡ್ ಕೊನೆಯ ಸೆಕ್ಟರ್ ಬಂದು ಕೃಷಿ ವಲಯಕ್ಕೆ ಇಲ್ಲಿ ಒಂದೇ ಒಂದು ಚಾಲೆಂಜ್ ಕೊಟ್ಟಿರ್ತಾರೆ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂದ್ರೆ ಈ ಹವಾಮಾನಕ್ಕೆ ತಕ್ಕಂತೆ ನಾವು ಕೃಷಿಯನ್ನ ಮಾಡತಕ್ಕಂತ ಒಂದು ಟೆಕ್ನಾಲಜಿ ಸೊ ಇಷ್ಟು ಚಾಲೆಂಜಸ್ ಸೆವೆನ್ ಚಾಲೆಂಜಸ್ ನ ಕೊಟ್ಟಿರ್ತಾರೆ ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ ವಿತ್ ದಿಸ್ ವಿ ಹವ್ ಕಮ್ ಟು ಇನ್ವೆಸ್ಟ್ ಚಾಲೆಂಜ್ ನಂಬರ್ ಒನ್ ಫಾರ್ಟಿ ನೈನ್ ಯು ಕೆನ್ ಜಸ್ಟ್ ಫಾರ್ ದ ವಿಡಿಯೋ ಹಿ ಗೋ ಥ್ರೂ ದ ಕ್ವೆಶನ್ಸ್ ಅಂಡ್ ಗಿ ದಿ ಆನ್ಸರ್ಸ್ ಸೊ ಇಲ್ಲಿಗೆ ಇವತ್ತಿನ ಇನ್ವೆಸ್ಟ್ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗಿರುತ್ತೆ ಒನ್ಸ್ ಅಗೇನ್ ಐಟ್ ಯು ಟುಮಾರೋ ವಿತ್ ಟುಮಾರೋ ಇನ್ವೆಸ್ಟ್ ಕರೆಂಟ್ ಅಫೇರ್ಸ್ ಟಿಲ್ ದನ್ ಕೀಪ್ ರೀಡಿಂಗ್ ಬಿ ಸೇಫ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್